ನಮಸ್ತೆ ಗೆಳೆಯರೆ. ಕರುಣಾ ಕರುಣಾ ಕರುಣಾ, ಎಲ್ಲಿ ನೋಡಿದ್ರು ಕರುಣಾ. ಹಿಂದೆ ಯಾವ ಸಾಂಕ್ರಾಮಿಕ ಕಾಯಿಲೆಗೂ ವೈರಾಣುವಿನ ಕಾಯಿಲೆಗೂ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ ಅನ್ಸುತ್ತೆ. ನಮ್ಮದು ಒಂದು ಹಳ್ಳಿ ಪಾತಪಾಳ್ಯ ಅಂತ. ಇವನು ಹುಟ್ಟಿದ್ದು 1968 68 ಒಂದು 6 ವರ್ಷ ಅಂದರೆ 74 ಸುಮಾರು ಜೆ ಪಿ ಆಂದೋಲನದ ಸಮಯ. ಜೆ ಪಿ ಎರಡನೇ ಗಾಂಧಿ ಅಂತ ಹೆಸರು ಪಡೆದವರು. ಜೆ ಪಿ ಅಂದರೆ ನಮಗೆ ಯಾವಾಗಲೂ ನಮ್ಮ ತಾತನ ನಾವು ಕೇಳ್ತಿದ್ವಿ, ನೀನು ಗಾಂಧಿ ನೋಡಿದ್ಯಲ್ಲ. ನಾವು ನೋಡಿಲ್ವಲ್ಲ ಗಾಂಧಿ ತಾತನ್ನ, ಗಾಂಧಿ ಮಹಾತ್ಮನ್ನ ಅಂತೇಳಿದ್ರೆ, ನೋಡೋ ಗಾಂಧಿನ ನೋಡಬೇಕು ಅಂದೆ, ಜೆ ಪಿನ ನೋಡು, ಜಯಪ್ರಕಾಶ್ ನಾರಾಯಣ್ ನೋಡಿದ್ರೆ ಗಾಂಧಿ ತಾತನ್ನ ನೋಡ್ದಂಗೆ ಅಂತ ಹೇಳೋರು. ಆ ಆಂದೋಲನ ಸಮಯದಲ್ಲಿ ನಮ್ಮ ಮನೆಯ ಸ್ಟೋರ್ ರೂಮಲ್ಲಿ ಎತ್ತಿಟ್ಟಿದ್ದಂಥ ಗಾಂಧಿ ಚರಕವನ್ನು ಹೊರಗಡೆ ತೆಗೆದರು ನಮ್ಮ ತಾತ. ಗಾಂಧಿ ಚರಕನೇ ಸೀದ ನಾವು 1ನೇ ಕ್ಲಾಸಲ್ಲಿ ನೋಡಿದ ಗಾಂಧಿ ಪಠ್ಯಪುಸ್ತಕದಲ್ಲಿರೋ ಗಾಂಧಿ ಚರಕ ನಮ್ಮ ಮನೇಲಿತ್ತು. ನಮ್ಮ ತಾತ ಗಾಂಧಿ ಅನುಯಾಯಿಗಳಾಗಿದ್ದರು. ನಮ್ಮೂರಲ್ಲಿ 3 ಜನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜೈಲಿಗೆ ಹೋದವರಿದ್ದರು, ಸುಬ್ರಾಯ, ಶ್ರೀನಿವಾಸ ಮತ್ತು ಲಕ್ಷ್ಮಣ ಅಂತ. ಅದರಲ್ಲಿ ಸ್ವತಂತ್ರದ ನಂತರ ಪೆನ್ಷನ್ ತಗೊಂಡಿದ್ದು ಲಕ್ಷ್ಮಣ್ ಅನ್ನೋರು. ಪಾಪ ಅವ್ರಿಗೆ ನೀಡಿತ್ತು, ನೀನು ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿದ್ರೆ, ಅಗತ್ಯವಿಲ್ಲದನ್ನು ತಗೋಬಾರ್ದಾಗಿತ್ತು ಅಂತ ಹೇಳೋರು ತಾತ. ಅವರು ಚಿಕ್ಕ ವಯಸ್ಸಿಗೆ ರಿಟೈರ್ಡ್ ಆಗಿಬಿಟ್ಟಿದ್ರು 1934 1912 ಹುಟ್ಟಿದ್ದು. ಅವರು 1928 ಭಾರತ ದೇಶಕ್ಕೆ ಕಲರಾ ಬಂತು. ಕಲರಾ ಬಂದಾಗ ಸುಮಾರು 50% ಸಾವಿನ ಪ್ರತಿಶತಿ, ಅಂದರೆ 100 ಜನಕ್ಕೆ ಕಲರಾ ಬಂದರೆ 50-80 ಜನ ಸತ್ತು ಹೋಗೋರು ಆ ಕಾಲದಲ್ಲಿ. ಬ್ರಿಟಿಷರೇ ಎಕ್ವಿಪ್ಮೆಂಟ್, ಮೆಡಿಸಿನ್, ಹಾಸ್ಪಿಟಲೈಸ್ ಇದ್ದು 30 ಜನ ಸತ್ತೋಗ್ತಿದ್ರು 100. ಕಲರಾ ಎಲ್ಲರಿಗೂ ಬರೋದು ಗ್ಯಾರಂಟಿ ಅನ್ನೋ ಪರಿಸ್ಥಿತಿಯಲ್ಲಿ ಊರಲ್ಲಿ ಅನೇಕರು ಇದ್ದಿದ್ದೇ ಸುಮಾರು 3,000 ಪಾಪ್ಯುಲೇಷನ್ ಆದರೆ ಅದರಲ್ಲಿ 100 ಜನ ಸಾವಿನ ಹಂತದಲ್ಲಿದ್ದರು. ಅಂಥದ್ರಲ್ಲಿ ಸುಮಾರು 3 ಜನನ ನಮ್ಮ ತಾತ ಬೆಂಗಳೂರಿಗೆ ಬಂಡೀಲಿ ಹಾಕ್ಕೊಂಡು ಹೋಗ್ತಾರಂತೆ. ಕಲರಾ ಬಂದವ್ರನ್ನ ಮುಟ್ಟೋದ್ರಿಂದನೇ ಕಾಯಿಲೆ ಬರುತ್ತೆ ಅಂತ, ಮಕ್ಕಳಿಗೇನಾದರೂ ಕಲರಾ ಬಂದರೆ ಮನೆಯಿಂದ ನಿಷ್ಕರುಣೆಯಿಂದ ಆಚೆ ಹಾಕುವಂಥ ಪರಿಸ್ಥಿತಿ ಬಂದಿತ್ತು. ಆಗ ಹೇಗೆ ಧೈರ್ಯ ಬಂತು ನಿನಗೆ ಆ ಅಂಟು, ನಿನಗೆ ಯಾಕೆ ಬರಲಿಲ್ಲ? ಆತ 89 ವರ್ಷ ಬದುಕಿದ್ರು. ಕೊನೆವರೆಗೂ ಬಸ್ನ ಓಡಿ ಹೋಗಿ ಹತ್ತುವಂತಹ ಶಕ್ತಿ ಇತ್ತವರಿಗೆ. ಯಾಕೆ ನಿನಗೆ ಬರಲಿಲ್ಲ ಅಂದರೆ, ನೋಡೋ ಎದಿ ಹತ್ತಿ ನಿಂತ್ಕೊಂಡ್ರೆ ಏನೂ ಬರೋದಿಲ್ಲ ಅಂತ ಹೇಳೋರು. ಅಷ್ಟು ಅರ್ಥ ಆಗಿರಲಿಲ್ಲ. ಆದರೆ ಮುಂದೆ ಗಾಂಧಿಯ ಆತ್ಮಕಥೆ ನಮಗೆ 4ನೇ ಕ್ಲಾಸಲ್ಲಿತ್ತು, ನನ್ನ ಕತೆ ಅಂತ. ಅದರಲ್ಲೂ ಅಷ್ಟು ಚಂದ ಇರಲಿಲ್ಲ. ಆದರೆ ಮುಂದೆ ಮಹಾತ್ಮ ಗಾಂಧಿಯ ಆತ್ಮಕಥೆಯನ್ನು ಓದುವಂತಹ ಪರಿಸ್ಥಿತಿ ಬಂತು ಅಹೋರಾತ್ರನಿಗೆ. ಅದರಲ್ಲಿ ಮಹಾತ್ಮ ಗಾಂಧಿಯವರು 1905 ಬಂದ ಪ್ಲೇಗ್ ಮಾರಿಯನ್ನು ಮನೆ ಮನೆಗೂ ಹೋಗಿ ಸ್ವಚ್ಛ ಮಾಡೋದು ಅಲ್ಲದೆ, ಆ ಮನೆಯವರೇ ಪಕ್ಕದಲ್ಲಿರೋರಿಗೆ ಹೆಂಡತಿಗೆ ಪ್ಲೇಗ್ ಬಂದರೆ ಒಂದು ರೂಮಲ್ಲಿ ಹಾಕ್ಬಿಡೋರು, ಅವ್ರು ಮುಟ್ಟುತ್ತಿರಲಿಲ್ಲ. ಗಂಡನಿಗೆ ಪ್ಲೇಗ್ ಬಂದರೆ ಇವರು ಹೋಗಿ ಅವರೆಲ್ಲರನ್ನ ಶುಶ್ರೂಷೆ ಮಾಡಿ ಸ್ವಚ್ಛ ಮಾಡಿ ಅವ್ರನ್ನ ಕೈಯಲ್ಲಿ ಎತ್ಕೊಳ್ಳೋರು ಮಹಾತ್ಮ ಗಾಂಧಿ ಮತ್ತು ಆತನ ಸಂಗಡಿಗರು. ಅವ್ರ ಮನೆ ಟಾಯ್ಲೆಟ್ ಸ್ವಚ್ಛ ಮಾಡೋರು. ಅದರಲ್ಲಿ ಅದು ಬರುತ್ತೆ, ಇರುವವರ ಟಾಯ್ಲೆಟ್ ಹೇಗಿತ್ತು, ಹರಿಜನ ಕೇರಿಯ ಟಾಯ್ಲೆಟ್ಸ್ ಹೆಂಗಿತ್ತು ಅಂದರೆ, ಹರಿಜನ ಕೇರಿಯ ಟಾಯ್ಲೆಟ್ಸಲ್ಲಿ ಮಲ್ಕೋಬೋದಾಗಿತ್ತಂತೆ, ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋರಂತೆ ಮಹಾತ್ಮ ಗಾಂಧಿ ಹೇಳೋರು. ಸಗಣಿಯಿಂದ ಸಾರಿಸಿ ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳೋರಂತೆ, ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋರಂತೆ. ಈ ಹವೇಲಿಗಳಿಗೆ ಹೋಗ್ತಿದ್ರು, ತುಂಬ ಐಶ್ವರ್ಯವಂತ ಹವೇಲಿಗಳಿಗೆ.
ಎಲ್ಲರೂ ಮೂಗಿಡ್ಕೊಂಡು ಹೋಗೋರಂತೆ. ಮಹಾತ್ಮ ಗಾಂಧಿ ಜೊತೆ ಹೋಗೋ ಆ ರೆಪ್ರೆಸೆಂಟೇಟಿವ್ಸ್ ಎಷ್ಟೋ ಜನ ಓಡೋಗ್ಬಿಡೋರಂತೆ ಆ ಗಲೀಸ್ ನೋಡೋಕ್ಕಾಗದೆ. ಅಂತಹ ಸಂದರ್ಭಗಳಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಯೊಬ್ಬರ ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ರು. ಅವ್ರಿಗೆ ಯಾಕೆ ಬರಲಿಲ್ಲ ಆ ಪ್ಲೇಗು? ಮಹಾತ್ಮ ಗಾಂಧಿನೂ ಅದೇ ಹೇಳೋದು, ನನಗೆ ಯಾಕೆ ಬರಲಿಲ್ಲ ಆ ಪ್ಲೇಗು, ನನಗೆ ಬಂದರೂ ಪರವಾಗಿಲ್ಲ ಅಂತ ಮಾಡಿದ್ದಕ್ಕ, ಗೀತೆಯನ್ನು ಅನ್ವಯ ಮಾಡಿಕೊಂಡಿದ್ದಕ್ಕ. ಗೀತೆಯನ್ನು ಬೈಹಾರ್ಟ್ ಮಾಡಿರ್ತಾರೆ ಮಹಾತ್ಮ ಗಾಂಧಿ. ದಿನಕ್ಕೆ ಒಂದು ಶ್ಲೋಕದ ಪ್ರಕಾರ 700 ಶ್ಲೋಕಗಳನ್ನು 700 ದಿನದಲ್ಲಿ ಬೈಹಾರ್ಟ್ ಮಾಡಿರ್ತಾರೆ. ಬ್ರಷ್ ಮಾಡುವಾಗ 15 ನಿಮಿಷ ಬ್ರಷ್ ಮಾಡುವಾಗ ಗೋಡೆಗೆ ಆ ಶ್ಲೋಕ ಅಂಟಿಸಿರ್ತಾರೆ. ತಥೋ ಯುದ್ಧಾಯ ಯುದ್ಧಸ್ವ ಏನಂ ಪಾಪಮ ಆಪ್ಸಸಿ, ಅಂದರೆ ಅಥೋ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ, ಅಂದರೆ ಸತ್ತರೂ ಪರವಾಗಿಲ್ಲ ಅಂತ ಹೋರಾಡಿದಾಗ ಬದುಕ್ಬಿಡ್ತಾರಂತೆ. ಸಾವರ್ಕರ್ರಂತೂ ಮನೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಎಲ್ಲ ತೀರ್ಕೊಂಡ್ಬಿಡ್ತಾರೆ ಅತ್ತಿಗೆ. ಮನೆ ತುಂಬ ಸಾವುಗಳು, ಊರು ತುಂಬ ಸಾವುಗಳು ಪ್ಲೇಗ್ ಟೈಮಲ್ಲಿ. ಅವರು ಎಲ್ಲರನ್ನ ತಾನೊಬ್ಬನೇ ಶುಶ್ರೂಷೆ ಮಾಡಿದ್ರು, ಕಡೆಗೂ ಸಾವು ಬರಲಿಲ್ಲ ಅಂತ ಉಪವಾಸ ಇದ್ದು ಪ್ರಾಣ ಬಿಟ್ಟರು ಸಾವರ್ಕರ್. ಸಾವಿಗೂ ರೋಗಕ್ಕೂ ಸಂಬಂಧ ಇಲ್ಲ. ಇದರಿಂದ ನಾವು ಕಲಿಬೇಕು ಏನು ಅಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಇಂತಹ ರೋಗಗಳನ್ನು ರೋಗ ಅಂತ ಕರೀತಿರಲಿಲ್ಲ, ಅದಕ್ಕೆ ತುಂಬ ಗೌರವ ಕೊಡೋರು. ಅಮ್ಮ ಅಂತ ಕರೆಯೋರು, ಮಾತೆ ಅಂತ ಕರೆಯೋರು, ಮಾರಿ ಅಂತ ಕರೆಯೋರು. ನೋಡಿ, ಅಮ್ಮ ಮಾತೆ ಮಾರಿ ಬಂತು, ಸಿಡುಬು ಅಮ್ಮ, ಗದಗಲಮ್ಮ, ಗಂಟಲಮ್ಮ, ಆ ಅಮ್ಮ, ಈ ಅಮ್ಮ, ಚಿಕನ್ ಫಾಕ್ಸ್ ಅಂತ ಎಲ್ಲ ಕರಿತಾ ಇದ್ರಲ್ಲ, ಸ್ಮಾಲ್ ಫಾಕ್ಸ್. ವಿದೇಶದಲ್ಲೂ ಸ್ವಲ್ಪ ಫಾಕ್ಸ್ ಅಂದರೆ ದೇವರು ಅಂತ, ವಿದೇಶದಲ್ಲೂ ಹಾಗೆ ಕರಿತಿದ್ರು. ಅಂದರೆ ಇವುಗಳನ್ನು ಮೊದಲನೇದಾಗಿ ನಾವು ದೇವರಾಗಿ ಸ್ವೀಕರಿಸಬೇಕು ಇಂಥ ಮಾರಿಗಳನ್ನು. ರಾಕ್ಷಸಿ, ನೀನು ಕೆಟ್ಟವಳು, ನೀನು ಏನೋ ಮಾಡ್ತೀಯಾ ಅಂತ ಚಾಲೆಂಜು ಮಾಡೋಂಗಿಲ್ಲ ಇಂಥ ರೋಗಗಳಿಗೆ. ನೀನು ದೇವರು, ನೀನು ನಮ್ಮ ತಾಯಿ ಅಂತ ಹೇಳಿ ಅದನ್ನು ಹತ್ತಿರ ಬರೆದಂಗೆ ನೋಡ್ಕೊಳ್ಳೋರು, ದೂರ ಹೋಗ್ದಂಗೆ ನೋಡ್ಕೊಳ್ಳೋರು. ಇದು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಸನಾತನ ಧರ್ಮದ ಟೆಕ್ನಿಕ್ಸ್. ಮೊದಲನೇದಾಗಿ ಹೆದರ್ತಾ ಇರಲಿಲ್ಲ. ಹೆದರಿಕೆ ಗೀತೆಯಲ್ಲಿ ಎಲ್ಲ ಶ್ಲೋಕಗಳಲ್ಲೂ ಬರೋದು. ಆರ್ಷಾಮರ್ಷ ಭಯೋದ್ವೇಗೈ ಹಿಮುಕ್ತೋ ಯಸ್ ಸಚಮೇ ಪ್ರಿಯ. ಅರ್ಜುನ ಹಂಗೆ ರಥಸಾರಧಿ ಕೃಷ್ಣ ಅಂತ ಗೊತ್ತಾಗುತ್ತೆ. ಸಾರಧಿ ಅಂದರೆ ಡ್ರೈವರು. ಡ್ರೈವರ್ ಅಂದ ತಕ್ಷಣ ಅರ್ಜುನನ ಮನೆ ಪೋಡಿಯಂಗೆ ರಥ ತೊಗೊಂಬರ್ತಾನೆ ಕೃಷ್ಣ. ಈಗ ನೋಡಿ, ಕೃಷ್ಣ ದೇವ ಸಮಾನ, ಅವನಿಗೆ ಡ್ರೈವರ್ ಆಗಿ ಕಾರ್ ತೊಗೊಂಡು ಹೋಗ್ತಾನೆ. ಆವಾಗ ಅರ್ಜುನ ಸೀದಾ ಮನೆಯಿಂದ ಒಂದು, ಹಾಯ್ ಕೃಷ್ಣ, ಏನು ಸಮಾಚಾರ, ಏ ತುಂಬ ಸಂತೋಷ ಆಯಿತು ನೀನು ಬಂದಿದ್ದು, ನಾನು ಅದೃಷ್ಟ ನೀನು ನನಗೆ ಡ್ರೈವರ್ ಆಗಿದ್ದು ಅಂತ ಹೇಳಿ ರಥ ಹತ್ಕೊಂಡು ಕೂತ್ಕೊಂಡ ತಕ್ಷಣ ಭುಜದ ಮೇಲೆ ಕೈ ಹಾಕಿ, ಕೃಷ್ಣ ನಾವು ಗೆಲ್ತೀವಲ್ಲ ಈ ವಾರು ಈ ಯುದ್ಧ ಅಂತ ಕೇಳಿದಾಗ ಟಕ್ ಅಂತ ಇಳಿದು ಬಿಡ್ತಾನೆ ಕೃಷ್ಣ ರಥದಿಂದ ಇಳಿದು ಬಿಟ್ಟು. ಛೇ, ನೀನಂದರೆ ನನಗೆ ಅಸಹ್ಯ ಆಗತ್ತೆ, ಈ ರೀತಿ ಮನಸ್ಥಿತಿಯಲ್ಲಿರೋ ನೀನು, ನಾನು ಸಾರಥಿ ಆದನಲ್ಲ ಅನಿಸುತ್ತೆ ಅಂತ ತುಂಬ ಕೀಳಾಗಿ ಮಾತಾಡ್ಬಿಡ್ತಾರೆ ಕೃಷ್ಣ. ಛೇ, ಹೇಡಿಯ ರಥಕ್ಕೆ ಸಾರಥಿ ಆಗಲಾರೆ ನಾನು, ಗೆಲ್ತೀವ ಅಂತ ಕೇಳ್ತೀಯ, ಸೋಲಲು ಸಿದ್ಧರಾದರೆ ಮಾತ್ರ ನೀನು ರಥದಲ್ಲಿ ಹತ್ತಿ ಕೂತ್ಕೋತೀನಿ, ನಾನು ಸಾಯೋದಕ್ಕೆ ಅಂಜದೇ ಇದ್ದರೆ ಮಾತ್ರ ನೀನು ರಥದಲ್ಲಿ ಕೂತ್ಕೋತೀನಿ ಅಂತ ಹೇಳ್ತಾನೆ ಕೃಷ್ಣ. ಅವಾಗ ಅರ್ಜುನ, ತಪ್ಪಾಯಿತು ತಪ್ಪಾಯ್ತಪ್ಪ, ದೇವ್ರು ನೀನು ತಪ್ಪಾಯಿತು, ಇನ್ನು ಮುಂದೆ ನಾನು ಯಾವತ್ತೂ ಹಂಗೆ ನಡ್ಕೊಳ್ಳಲ್ಲ, ನಾನು ಸಾಯಲು ಸಿದ್ಧನಿದ್ದೇನೆ, ಸೋಲು ಒಪ್ಪಲು ಸಿದ್ಧನಿದ್ದೇನೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿದಾಗ ರಥದಲ್ಲಿ ಕೂತ್ಕೋತಾನೆ. ಹಾಗೆ ಇಂತಹ ಯುದ್ಧಗಳನ್ನು ನಾವು ಸಾಯಲು ಸಿದ್ಧರಾಗಿ ಹೋರಾಡಬೇಕು. ಇದನ್ನು ಯುದ್ಧ ಅಂತಲೇ ಸ್ವೀಕರಿಸಬಾರ್ದು, ಯಾಕಂದರೆ ತಾಯಿ ಯಾಕೆ, ಮಾರಿ ಮಾತೆ, ಅಮ್ಮ ಅಮ್ಮ ಬಂದಿದೆ ಅಂತ ನೋಡಿ. ಯಾವುದೇ ವೈರಸ್ ಅಮ್ಮ ಬಂದಿದೆ, ಕಲರಮ್ಮ, ಮಲೇರಿಯಮ್ಮ ದೇವಸ್ಥಾನಗಳಿದೆ ನಮ್ಮ ದೇವಸ್ಥಾನದಲ್ಲಿ, ಕಾಲರಮ್ಮ ದೇವಸ್ಥಾನಗಳಿದೆ, ಪ್ಲೇಗಮ್ಮ ಅಂತ ದೇವಸ್ಥಾನಗಳಿದೆ. ನೋಡಿ, ನಮ್ಮ ದೇಶದಲ್ಲಿ ಯಾಕೆ ಈ ಸಾಂಕ್ರಾಮಿಕ ಈ ಎಂಥ ವೈರಲ್ ರೋಗಗಳ ಯಾವುದು ಅಷ್ಟು ಸಕ್ಸಸ್ ಆಗಲಿಲ್ಲ ಗೊತ್ತಾ ನಿಮಗೆ? ಯಾಕೆ ಗೊತ್ತಾ? ಎಲ್ಲವನ್ನು ದೇವರಾಗಿ ದೇವಸ್ಥಾನ ಕಟ್ಬಿಟ್ರು. ಮತ್ತು ಇದು ಮೊದಲನೇ ಫೌಂಡೇಶನ್ ಏನಂದರೆ ಹೆದರಬಾರ್ದು, ಎರಡನೇ ಫೌಂಡೇಶನು ವೈರಸ್ ಅಂದರೆ ಅದಕ್ಕೆ ಜೀವ ಇರುತ್ತೆ,
ಈ ಪ್ರಾಣಿಗಳನ್ನು ನಾವು ಯಾವ ರೀತಿ ಅಪ್ರೋಚ್ ಮಾಡ್ತೀವಿ ಅನ್ನೋದು. ನಾಯಿ ಹತ್ರ ಹೋದಾಗ ಅದು ಬಾಲ ಅಲ್ಲಾಡಿಸಿದ್ರೆ ಅದಕ್ಕೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತ, ನಾವು ಕೋಪ ಮಾಡಿಕೊಂಡ್ರೆ ನಾಯಿ ತುಂಬ ಗೊರ್ರ ಅಂತ ಬರುತ್ತೆ. ಹುಲಿಗಳು, ಸಿಂಹಗಳು ಇವುಗಳನ್ನ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಹಾವನ್ನು ಹೆಂಗೆ ಹಿಡಿಬೇಕು. ಈ ವೈರಸ್ ಹತ್ರ ನಾವು ಯಾವ ಭಾವನೆಯಲ್ಲಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎರಡನೇದಾಗಿ, ಅಂಜದವರಿಗೆ ವೈರಸ್ ಅಂಜಿಸೋಕೆ ಹೋಗಲ್ಲ. ಯೂಶ್ವಲಿ ಎಲ್ಲ ಜೀವಿಗಳಿಗೂ ಒಂದು ಒಂದು ವ್ಯಾಧಿ ಇರುತ್ತೆ. ಏನಂದರೆ, ಯಾರು ಅಂಜ್ತಾರೋ ಅವ್ರನ್ನೇ ಆಟ ಆಡಿಸೋದು, ಯಾರು ಸೆಟ್ಟದು ನಿಂತ್ಕೋತಾರೋ ಅವ್ರ ಹತ್ರ ಸ್ವಲ್ಪ ಹೆದರ್ತಾರಲ್ಲ. ಇದು ಅಷ್ಟೇ, ನಾನು ಅಂಜುವುದಿಲ್ಲ, ನಿನ್ನನ್ನು ಗೌರವಿಸುತ್ತೇನೆ ಅಂತ. ಹೀಗೆ ಆ ಭಾವನೆ ಇಟ್ಕೊಂಡು ವೈರಸ್ನ ನಾವು ಫೇಸ್ ಮಾಡಬೇಕು. ಮೊದಲನೇದಾಗಿ ಹೆದರಬಾರ್ದು. ಹೆದರುವವರಿಗೆ ಧೈರ್ಯ ಕೊಡಬೇಕು ಮನೆಯಲ್ಲಿ. ಮತ್ತು ಯೂಶ್ವಲಿ ಹೆದರೋದು ಯಾರು ಅಂದರೆ, ಜೀವನ ಅರ್ಥ ಆಗದೆ ಇರೋವಂಥ ಮಕ್ಕಳು. ಈ ವೈರಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಗೊತ್ತಾ, ಈ ವೈರಸ್ ಏನಂದರೆ, ಇದನ್ನು ಕರೋನಾ ವೈರಸ್ಸು, COVID-19 ಅಂದರೆ ಕರೋನಾ ವೈರಸ್ ಡಿಸೀಸ್ 19 ಅಂತ ಏನೋ ಇದೆ, COVID-19 ಅಂತಾರೆ. ಇದು ಪುಕಾರಗಳಿದೆ ಮನುಷ್ಯ ಮಾಡಿದ್ದು ಅಂತ. ಯಾವುದನ್ನು ಮನುಷ್ಯ ಮಾಡೋಕ್ಕಾಗಲ್ಲ, ಏನೋ ಒಂದು ಏನೋ ಅದು ಪ್ರಕೃತಿ ನಿಯಮ. ನಮ್ಮ ಅಸಭ್ಯತೆ, ನಾವು ಸಮಾಜದಲ್ಲಿ ಸರಿಯಾಗಿ ನಡ್ಕೊಳ್ಳದೇ ಇದ್ದಾಗ ರೋಗಗಳು ಬರುತ್ತೆ, ಹಾಗೆ ಬಂದಿದೆ. ಇದು ಏನಿದು, ಇಂಥವು ಅನೇಕ ಬಂದಿದೆ. ಮೀಡಿಯಾದಿಂದ ಇದು ತುಂಬ ಪ್ರಚಾರ ಗಿಟ್ಟಿಸ್ಕೊಂಡಿದೆ ಅಷ್ಟೇ. ಇಂಥದ್ದು ಹೇಗೆ ಬಂದಿದೆ ನೋಡಿ, 1928 ಕಲ್ರಾಯಿತು, 1905 ಪ್ಲೇಗ್ ಇತ್ತು, 1880 ಇತ್ತು. ನಿಮಗೆ ಗೊತ್ತಾ, ಒಬ್ಬ ಮಹಾಸಂತ ಸಂತ ಶಿಶುನಾಳ ಶರೀಫ, ಅವರ ಗುರುಗಳಿದ್ದರು, ಅವರ ಹೆಸರು ಗುರು ಗೋವಿಂದ ಅಂತ. ಆವಾಗ ಪ್ಲೇಗ್ ಹೆಂಗೆ ಅಂದರೆ, ಸ್ವೀಪ್ ಮಾಡ್ಕೊಂಡು ಹೋಗೋದು, ಒಂದೊಂದು ಹಳ್ಳಿ ಅದನ್ನು ಸ್ವೀಪ್ ಮಾಡಿ ಇನ್ನೊಂದು ಹಳ್ಳಿಗೆ ಹೋಗೋದು, ಇನ್ನೊಂದು ಸ್ವೀಪ್ ಮಾಡಿಕೊಂಡು ಇನ್ನೊಂದು ಹಳ್ಳಿಗೆ ಹೋಗೋದು. ಹಾಗೆ ಕುಂದಗೋಳದ ಗುರು ಗೋವಿಂದರ ಏರಿಯಾಗೆಲ್ಲ ಪ್ಲೇಗ್ ಬರುತ್ತೆ. ಆವಾಗ ಆ ಪ್ಲೇಗ್ನ ಟೋಟಲ್, ಅವರ ಏರಿಯಾದಲ್ಲಿರೋ ಎಲ್ಲ ಪ್ಲೇಗ್ನ ಗುರು ಗೋವಿಂದರು ಸ್ವೀಕರಿಸಿ ಅವರು ಪ್ರಾಣ ಬಿಟ್ಬಿಡ್ತಾರೆ, ಊರನ್ನ ಕಾಪಾಡಿಬಿಡ್ತಾರೆ. ಇದೂ ಪಾಸಿಬಿಲಿಟಿ ಇದೆ, ಧೈರ್ಯವಾಗಿ ಎದ್ದು ನಿಂತು. ಮತ್ತು ಇನ್ನೊಂದು, ನೀವು ಹೇಳ್ಕೊಟ್ಟಿದ್ದೀರಲ್ಲ ಧೈರ್ಯವಾಗಿ ಮಹಾತ್ಮ ಗಾಂಧಿ ಥರ ನಾವು ಭಯನೇ ಬೀಳಲ್ಲ, ಮಾಮೂಲಿಯಾಗಿ ಓಡಾಡ್ತೀವಿ ಅಂದರೆ ಅದಕ್ಕೂ ಒಪ್ಪಲ್ಲ ವೈರಸ್. ಪರಹಿತವಿರಬೇಕು ನಮ್ಮಲ್ಲಿ, ಸ್ವಹಿತ ಇರಬಾರ್ದು. ನನಗೋಸ್ಕರ ನಾನು ಹೋರಾಡಬಾರ್ದು, ಇನ್ನೊಬ್ಬರಿಗೋಸ್ಕರ ಹೋರಾಡಬೇಕು, ಅದನ್ನು ನೋಡುತ್ತೆ ಆ ವೈರಸ್. ಎಷ್ಟು ಚೆನ್ನಾಗಿದೆ ನೋಡಿ ಸೈಕಾಲಜಿ. ನೀವೇನಾದರೂ ಇವಾಗೇನೂ ಆಗಲ್ಲ, ನಾನು ಬ್ಯಾಡ್ಮಿಂಟನ್ ಆಡ್ತೀನಿ, ಎಲ್ಲರ ಜೊತೆ ಹೋಗ್ತೀನಿ, ನಾನು ಮದುವೆಗಳು ಅರೇಂಜ್ ಮಾಡ್ಕೋತೀವಿ, ಒಪ್ಪಲ್ಲ ವೈರಸ್. ನೀನು ಸೆಲೆಬ್ರೇಷನ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ, ಯಾರಿಗಾದರೂ ಮನೇಲೇ ಬಂದುಬಿಡ್ತು ಅಂತ ಇಟ್ಕೊಳ್ಳಿ ಕೊರೋನಾ, ಧೈರ್ಯವಾಗಿ ಸೇವೆ ಮಾಡಿ, ಪ್ರಾಣ ಅಡ ಇಟ್ಟು ನಾನು ಜೊತೆಗೆ ನಿಂತ್ಕೋತೀನಿ ಅಂತ. ನಿಮಗೆ ಬರೋದಿಲ್ಲ, ಮನೆಯಲ್ಲಿರೋರಿಗೆಲ್ಲ ನೀವು ಹಾಮಿ ಕೊಡಿ, ನಿಮ್ಮ ಜೊತೆಗೆ ನಾನು ನಿಂತ್ಕೋತೀನಿ, ನೀನು ಯಾರಿಗೆ ಬಂದರೂ ನಾನಿದ್ದೀನಿ, ಅಮ್ಮನ್ನ ನಾನು ಬೇಡಿ ಕಾಡಿ ಆದರೂ ನಿನ್ನನ್ನು ಉಳಿಸ್ಕೋತೀನಿ ಅಂತ ಧೈರ್ಯ ಕೊಡಿ. ಮೊದಲನೇದಾಗಿ ಮಕ್ಕಳಿಗೆ, ಇದು ಯೂಶ್ವಲಿ 6 ಮಕ್ಕಳವರೆಗೂ ಬರುತ್ತೆ ಅಷ್ಟೇ ಈ ವೈರಸ್ಸು. ಅಂದರೆ ಸಾವಿನ ರೇಟ್ ಇದೆಯಲ್ಲ, ಮಾರ್ಟಾಲಿಟಿ ರೇಟು, 6 ಮಕ್ಕಳು, 6 ಮಾತ್ರ, 6 ದಾಟಿದ ನಂತರ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ. 60 ನಂತರದ ಇಮ್ಯುನಿಟಿ ಇಲ್ಲದೆ ಇರೋ ಮುದುಕರಿಗೆ, ಶುಗರ್ ಜಾಸ್ತಿ, ಬಿ ಪಿ ಜಾಸ್ತಿ ಇರೋರಿಗೆ, ಅದು ಏನು ಮೇಂಟೈನ್ ಮಾಡದೇ ಇದ್ದರೆ ಅಂತ ಅವ್ರನ್ನ ಹಿಡಿಯುತ್ತೆ. ಮಿಕ್ಕಿರೋರನ್ನ ಒಳಗೆ ಹೋಗಿ ಹೊರಗೆ ಹೋಗುತ್ತದು. ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ. ನೀವು 6-60 ಮಧ್ಯೆ ಇದ್ದೀರಿ ಅಂದರೆ ಇನ್ನೊಬ್ಬರ ಬಗ್ಗೆ ಹಾಮಿ ಕೊಡ್ತಾ ಇರಿ, ನಾನಿದ್ದೀನಿ ನಿಮಗೆ, ನಾನಿದ್ದೀನಿ ನಿನಗೆ ಅಂತ. ಮೊದಲನೇದಾಗಿ ನಿಮ್ಮ ಮನೆಯವರಿಗೆ ಹಾಮಿ ಕೊಡಿ. ನೀವು ಮಹಾತ್ಮ ಗಾಂಧಿಯವ್ರ ಥರ, ನಮ್ಮ ಸಾವರ್ಕರ್ರವ್ರ ಥರ ಊರನ್ನೆಲ್ಲ ಕಾಪಾಡ್ತೀನಿ ಅನ್ನೋದಕ್ಕಿಂತ ನಿಮ್ಮ ಮನೆಯವರಿಗೆ ಧೈರ್ಯ ಕೊಡಿ. ಮೊಟ್ಟ ಮೊದಲಾಗಿ ಮಕ್ಕಳಿಗೆ ಧೈರ್ಯ ಕೊಡಿ. ಯೂಶ್ವಲಿ ಮಕ್ಕಳಲ್ಲಿ ಏನಾಗುತ್ತೆ, ಈ 13-20 ತುಂಬ ಅಂಜುತ್ತಾರೆ ಮಕ್ಕಳು. ಯಾಕೆಂದರೆ ಜೀವನ ನೋಡೋ ಉತ್ಸಾಹ ಇರುತ್ತೆ ಅವರಲ್ಲಿ, ನಾನು ಇನ್ನೂ ಜೀವನ ನೋಡಬೇಕು, ನಮ್ಮ ತಾಯಿನ ಸಾಕಬೇಕು, ತಂದೆಯನ್ನು ಸಾಕಬೇಕು, ಇನ್ನೂ 16-18 ಆದಮೇಲೆ ನಾನು ಮದುವೆ ಆಗಬೇಕು, ಅಯ್ಯೋ ನಾನು ಇನ್ನೂ ಮದುವೆ ಆಗಿಲ್ವಲ್ಲ, ನಾನು ಮದುವೆ ಅಂದರೆ ಏನು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ, ನಾನು ಸಂಗಾತಿನೇ ನೋಡಲಿಲ್ವಲ್ಲ, ಇಂಥ ಭಯಗಳು ಒಳಗಡೆ ಕಾಳ್ತಾ ಇರುತ್ತೆ. ನಾನು ನೋಡ್ದೇ ಸತ್ತೋಗ್ಬಿಡ್ತೀನಿ ನಾನು,
ಇಂಥವ್ರಿಗೆ ಧೈರ್ಯ ತುಂಬಿ, ಏಯ್ ನಾನಾದರೂ ಹೋಗ್ತೀನಿ ನಿನ್ನನ್ನು ಹೋಗ್ಬಿಡಲ್ಲ, ಈ ರೀತಿ ನೀವು ಧೈರ್ಯ ತುಂಬಿ. ಆ್ಯಕ್ಚುಲಿ ಇದು ಮಾರಣಾಂತಿಕ ಕಾಯಿಲೆಯೇ ಅಲ್ಲ. ನಿಮ್ಗೆ ಗೊತ್ತಾ ಮಾರ್ಟಾಲಿಟಿ ರೇಟ್ ಆಫ್ ಕರೋನಾ ವೈರಸ್ ನಮ್ಮ ಭಾರತ ದೇಶದಲ್ಲಿ ಈ ಬೇಸಿಗೆಯಲ್ಲಿ ಬಂದಿರೋದ್ರಿಂದ 100 ಜನಕ್ಕೆ ಈ ರೋಗ ಬಂದರೆ ಮ್ಯಾಕ್ಸಿಮಮ್ 2 ಪ್ರಾಣ ಹೋಗೋ ಸಂದರ್ಭಗಳಿದೆ, ಅದು ಮುದುಕರು ಮತ್ತು 6 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು. ಇದಕ್ಕಿಂತ ನಮ್ಮ ತುಂಬ ಇಂಥ ರೋಗಗಳು ಎಪಿಡೆಮಿಕ್ ಬಂದಿತ್ತು, ನೆಬೋಲಾ ಅಂತ ಒಂದು ಆಫ್ರಿಕಾದಲ್ಲಿ ಬಂದಿತ್ತು 2015. 50% ಜನ ಸತ್ತೋಗೋರು 100 ಬಂದರೆ. ಇನ್ನೊಂದು ಸಾರ್ಸ್ ಅಂತ ಬಂದಿತ್ತು, 100 ಜನ ಸತ್ತೋಗ್ಬಿಡೋರು. ಆವಾಗ ನಾವು ಯಾಕೆ ಹಿಂಗೆ ಅಜ್ಜಿರಲಿಲ್ಲ, ಎಲ್ಲ ಬಂದು ಬಳಗ ಮಾಡಲಿಲ್ಲ, ಬಂದು ಇದು ಟಿ ವಿಗಳೆಲ್ಲ ಇದು ಮಾಡಲಿಲ್ಲ. ಮಾರ್ಸ್ ಅಂತ ಬಂದಿತ್ತು, ಅದು 30 ಜನ ಸತ್ತೋಗೋರು 100. ಆವಾಗ ಯಾಕೆ ಪ್ಲೇಗ್ 100 to 80 ಜನ ಸತ್ತೋಗೋರು? ಇಂತಹ ಕಾಯಿಲೆಗಳು ಯಾವುದಕ್ಕೂ ಅಂಜದೇ ಇರೋ ಕಾಯಿಲೆ, ಅಂಜೋ ಕಾಯಿಲೆಗಳನ್ನೇ ನಾವು ಕೇರ್ಲೆಸ್ ಆಗಿ ಬಂದ್ಬಿಟ್ಟಿದ್ದೀವಿ. ನಮ್ಮ ದೇಶದಲ್ಲಿ ಅಂಜದ ಕಾಯಿಲೆಗೆ ಅಂಜುತ್ತಾ ಇದ್ದೀವಿ, ಇದು ಒಳ್ಳೆಯ ಲಕ್ಷಣ ಅಲ್ಲ ನಮ್ಮ ದೇಶದಲ್ಲಿ. ಇನ್ನು ಇಟಲಿ, ಫ್ರಾನ್ಸು ಅಲ್ಲೆಲ್ಲ ಸುಖಭೋಗಗಳಿಗೆ ಮರುಗಿದ್ದಾರೆ ಅವರು. ಅವರು ಒಂದು ದಿವಸ ಖರ್ಚು ಮಾಡೋದು ನಮ್ಮ ಹಳ್ಳಿಗಳಲ್ಲಿ ಒಂದು ವರ್ಷ ನಡೆಸ್ಬೋದು, ಹಂಗೆ ಬದುಕ್ತಾ ಇದ್ದಾರೆ. ಅಂಥ ಸುಖಭೋಗಗಳಲ್ಲಿ ಅವರು ಅಂಜ್ತಾ ಇದ್ದಾರೆ, ಬದುಕಬೇಕು, ಅವರಿಗೆ ಬದುಕಬೇಕು, ಅದಕ್ಕೆ ಅಲ್ಲಿ ಸಾಯ್ತಾ ಇದ್ದಾರೆ, ಅಲ್ಲಿ ಭಯ ಬೀಳ್ತಾ ಇದ್ದಾರೆ, ಅಲ್ಲಿ ಎಲ್ಲರೂ ಹಾಸ್ಪಿಟಲೈಸ್ ಆಗ್ತಾರೆ. ನಮ್ಮಲ್ಲಿ ನಿನ್ನೆ ಒಬ್ಬ ಮಸಾಜ್ ಅವನು ಸಿಕ್ಕಿದ್ದ ಕೆಳಗಡೆ, ಏನೋ ಎಲ್ಲ ಬಂದಾಗಿದ್ರೆ ನೀನೊಬ್ಬನೇ ಓಡಾಡ್ತಿದ್ಯಾ ಅಂದರೆ, ಬಚ್ಚಿಟ್ಕೊಂಡ್ರೆ ಬಿಡತ್ತಾ ಕಾಯಿಲೆ, ಆಚೆ ಬಂದರೆ ಬರತ್ತಾ ಕಾಯಿಲೆ ಸರ್, ನಮ್ಮಮ್ಮ ಹೇಳ್ತಿದ್ರು, ಅದೇನಾಗುತ್ತೋ ನೋಡ್ಬಿಟ್ಟು. ಆ ಅನ್ಎಜುಕೇಟೆಡ್ ಅಂತ ಹೇಳ್ತೀವಲ್ಲ ನಾವು, ಅವನಲ್ಲಿ ಬಂದ ಎಜುಕೇಟೆಡ್ ಮಾತುಗಳು ಅಹೋರಾತ್ರನ ವೈಬ್ರೇಟ್ ಮಾಡಿಬಿಡ್ತು. ಯಾಕೆ ನಿಮಗೇನು ಹಕ್ಕಿದೆ, ನಿನಗೇನು ಅನುಭವ ಇದೆ ಅಹೋರಾತ್ರ ಈ ವಿಡಿಯೋ ಮಾಡ್ತಾ ಇದೆಯಾ ಅಂದರೆ, ಸತ್ಯವಾಗಲೂ ಅವನಿಗೆ ಅನುಭವ ಇಲ್ಲ. ದೇವರ ದಯದಿಂದ ಅದೇ ಅಂಥ ಪರಿಸ್ಥಿತಿನೇ ಬರಲಿಲ್ಲಲ್ಲ. ಆ ಮಹಾತ್ಮ ಗಾಂಧಿ, ಸಾವರ್ಕರ್ ಇವು ಅಂಥ ಕಾಲದಲ್ಲಿರೋ ಮಹಾಪುರುಷರು ಅನುಭವಿಸಿದ ಪರಿಸ್ಥಿತಿ ಅಹೋರಾತ್ರನಿಗೆ ಯಾವತ್ತೂ ಬರಲಿಲ್ಲ. ಆದರೆ ಅವರಿಂದ ಕಲಿತದ್ದನ್ನಾದರೂ ನಿಮ್ಗೆ ಹೇಳೋಣ ಅನ್ನಿಸ್ತೆ. ಯಾಕಂದರೆ ತುಂಬ ಫೋನ್ ಬರ್ತಾ ಇದೆ, ಮಕ್ಕಳೆಲ್ಲ ಫೋನ್ ಮಾಡಿ, ಅಂಕಲ್ ನಾನು ಏನಾಗಲ್ಲಲ್ಲ ಅಂಕಲ್, ನಾನು ಬದುಕಿರ್ತೀನಿ ಅಂಕಲ್, ನಾನು ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂಕಲ್ ಅಂತ ಹೇಳೋ ಅಂಥವರಿದ್ದಾರೆ. ಅವರೆಲ್ಲರಿಗೂ ಒಂದು ಮೆಸೇಜ್ ಕೊಡೋಣ, ಇವನ ಅನುಭವದ ಒಂದು ಸಾರ ಕೊಡೋಣ ಅಂತ ಮಾಡ್ತಾ ಇರೋವಂಥ ಲೈವ್ ಗೆಳೆಯರೇ ಇದು. ಏನು ಇನ್ನು ಆಹಾರದ ವಿಚಾರದಲ್ಲಿ ಏನು ತಗೋಬೇಕು? ಸಸ್ಯಾಹಾರಿಗಳಿಗೆ ಯಾಕೆ ಬರ್ತಾ ಇಲ್ಲ, ಮಾಂಸಾಹಾರಿಗಳಿಗೆ ಯಾಕೆ ಬರ್ತಾ ಇದೆ, ಅದರಲ್ಲೂ ಜೀವಂತ ತಿನ್ನೋವ್ರಿಗೆ ಯಾಕೆ ಜಾಸ್ತಿ ಹಿಡ್ಕೊಂಬಿಡ್ತು? ನೋಡಿ, ಜೀವಂತ ಯಾರಾದರೂ ಗಿಡ ಸುಟ್ಟರು ಈ ನಡುವೆ ಬೆಂಗಳೂರಲ್ಲಿ, ಮರ ಬೇಡ ಅಂದರೆ ಕಸ ಹಾಕ್ಬಿಟ್ಟು ಸುಟ್ಬಿಡ್ತಾ ಇದ್ದಾರೆ ಜೀವಂತ. ಎಷ್ಟು ಕ್ರೌರ್ಯ! ಅದೇ ನಮಗೆ ಹೊಡೆಯತ್ತೆ ಪ್ರಕೃತಿ, ನಾವು ಮಾಡಿದ್ದೆ ನಮಗೆ ಹೊಡೆಯತ್ತೆ ಅನ್ನೋದು ಪರಿಜ್ಞಾನ ಇಲ್ಲ ಜನಕ್ಕೆ. ನೋಡ್ತಾ ಹೋಗೋರ್ಗೂ ಹೊಡೆಯತ್ತೆ, ಅಲ್ಲಿ ಮರ ಸುಡ್ತಾ ಇದೆ ಅದನ್ನು ನೋಡ್ಕೊಂಡು ಹೋಗೋವ್ರಿಗೂ ಹೊಡೆಯತ್ತದು, ಇಳಿದು ಅದನ್ನು ಆರಿಸ್ಬೇಕು ನಾವು. ಆ ಚೈನಾದಲ್ಲಿ ಜೀವಂತ ನಾಯಿಗಳನ್ನು ಎಣ್ಣೆಯಲ್ಲಿ ಸುಡ್ತಾ ಇದ್ದಾರೆ, ಎಣ್ಣೆಯಲ್ಲಿ ಕುದಿಸ್ತಾ ಇದ್ದಾರೆ, ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ, ಬರ್ನರಲ್ಲಿ ಸುಡ್ತಾ ಇದ್ದಾರೆ, ಆ ಜೀವಂತ ಮೀನುಗಳನ್ನು ಬಾಯಿಲ್ ಮಾಡಿ ತಿಂತಾ ಇದ್ದಾರೆ, ಕಪ್ಪೆಗಳನ್ನು ಜೀವಂತ ತಿಂತಾರೆ, ಹಾವುಗಳನ್ನು ಜೀವಂತ ತಿಂತಾರೆ. ಅದು ಪ್ರಕೃತಿಗೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷ ಯತಿ ಮಾರುತಃ. ಆತ್ಮವನ್ನು ಸುಡೋಕ್ಕಾಗಲ್ಲ, ನೆನೆಸೋಕ್ಕಾಗಲ್ಲ, ಒಣಗಿಸೋಕ್ಕಾಗಲ್ಲ, ಅದನ್ನು ಕಡಿಯೋಕ್ಕಾಗಲ್ಲ. ಅದನ್ನು ಕಡಿಯೋಕ್ಕೆ ಟ್ರೈ ಮಾಡಿದ್ರೆ ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ, ಇಂಥ ವ್ಯಾಧಿಗಳು ಬರುತ್ತೆ. ನಮ್ಮ ಭಾರತದಲ್ಲಿ ಸಂವೇದನೆಗಳಿದೆ, ಅದು ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ. ನಾರ್ತ್ ಇಂಡಿಯಾ, ಹಿಮಾಚಲ್ ಪ್ರದೇಶ ಅಲ್ಲೆಲ್ಲ ಸ್ವಲ್ಪ ಜೀವಂತ ಪ್ರಾಣಿಗಳು, ಪಕ್ಷಿಗಳ ತಲೆ ಕಡಿದು ತಿನ್ನೋದು, ಪಕ್ಷಿಗಳ ಹಂಗೆ ತಿನ್ನೋದು, ಈ ಚೈನಾ ಸಂಸ್ಕೃತಿ ಸ್ವಲ್ಪ ಬಂದಿದೆ ಮೇಘಾಲಯ ಅಲ್ಲೆಲ್ಲ. ನಮ್ಮಲ್ಲಿ ಸಂವೇದನೆ ಇದೆ. ಓಕೆ, ನಾನ್ ವೆಜಿಟೇರಿಯನ್ ಮಾಂಸ ತಿನ್ನೋರಿಗೆ ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ, ಯಾಕಂದರೆ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ. ಅಂದರೆ ಎಲ್ಲ ಸಸ್ಯಗಳು ಔಷಧಿಗಳೇ, ಸಸ್ಯಾಹಾರದಲ್ಲಿ ನಮಗೆ ಬೇಕಾದಷ್ಟು ಔಷಧಿ ಸಿಕ್ಕಿ ಇಮ್ಯುನಿಟಿ ಸಿಗುತ್ತೆ, ಮಾಂಸಾಹಾರದಲ್ಲಿ ಶಕ್ತಿ ಸಿಗುತ್ತೆ.
ಅಂದರೆ ಎರಡೂ ಶಕ್ತಿವರ್ಧಕ. ಸಸ್ಯಾಹಾರದಲ್ಲಿ ಶಕ್ತಿ ಕೂಡ ಸಿಗುತ್ತೆ, ಹಣ್ಣುಗಳಿಂದ ಶಕ್ತಿ ಸಿಗುತ್ತೆ. ಸಸ್ಯಾಹಾರ ಒಂದನ್ನೇ ನಂಬ್ಕೊಂಡು ಬದುಕ್ಬೋದು, ಆದರೆ ಮಾಂಸಾಹಾರ ಒಂದನ್ನೇ ನಂಬ್ಕೊಂಡು ಬದುಕೋಕ್ಕಾಗಲ್ಲ. ಈ ನಿಮ್ಗೆ ಗೊತ್ತಿರ್ಬೋದು, ನೀವು ಸಾಕೋ ನಾಯಿ ಕೂಡ ಅವಾಗವಾಗ ಹೋಗಿ ಹುಲ್ಲು ತಿನ್ನುತ್ತೆ. ನೀವು ಹುಲ್ಲು ತಿಂತಾ ಇದ್ರೆ ಹೊಡಿತೀರಿ, ಹೊಡಿಬೇಡ, ಅದರ ಆರೋಗ್ಯಕ್ಕೆ ಅದು ಹುಲ್ಲು ತಿನ್ನೋದು. ಹಿಂಗೆ ಹುಲ್ಲಿ ಸಿಂಹಗಳು ಹುಲ್ಲು ತಿನ್ನುತ್ತೆ ಅಂದರೆ ಆರೋಗ್ಯಕ್ಕೆ, ತಾನು ಮಾಂಸ ತಿಂದ ನಂತರ ಹೋಗಿ ಹುಲ್ಲು ತಿನ್ನುತ್ತೆ. ಅಂದರೆ ಮಾಂಸಾಹಾರಿಗಳು ಸಸ್ಯಾಹಾರವನ್ನು ತಿನ್ನಲೇಬೇಕು, ಸಸ್ಯಾಹಾರಿಗಳು ಮಾಂಸಾಹಾರವನ್ನು ತಿಂದಿದ್ರೂ ಆಗುತ್ತೆ, ಎರಡೂ ಸಿಗುತ್ತೆ. ಸಸ್ಯಾಹಾರದಲ್ಲಿ ಹಣ್ಣುಗಳಿಂದ ಶಕ್ತಿ ಸಿಗುತ್ತೆ, ಸೊಪ್ಪುಗಳಿಂದ ಇಮ್ಯುನಿಟಿ ಸಿಗುತ್ತೆ. ಹಾಗಾಗಿ ಇಂಥ ರೋಗಗಳ ಟೈಮಲ್ಲಿ ಸಸ್ಯಾಹಾರ ನಿಮಗೆ ತುಂಬ ಉಪಕಾರಿಯಾಗುತ್ತೆ, ಹಾಲು ಉಪಕಾರಿಯಾಗುತ್ತೆ. ಹಾಲಲ್ಲಿ ತುಂಬ ಇಮ್ಯುನಿಟಿ ಇರುತ್ತೆ. ಅಂದರೆ ಈ ಮೆಡಿಕೇಟೆಡ್ ಈ ಸ್ವಲ್ಪ ಇದು ಇನ್ಫೆಕ್ಷಿಯಸ್ ಹಾಲು, ಇದು ಕೆಮಿಕಲ್ ಹಾಲು, ಇಂಜೆಕ್ಷನ್ ಮಾಡಿ ಹಾರ್ಮೋನಲ್ ಹಾಲಿಂದ ಸಿಗಲ್ಲ. ಯೂಶ್ವಲಿ ನಾಟಿ ಪ್ರಾಣಿಗಳಿಗೆ, ಕುರಿ ಮೇಕೆ ಹಸು ಈ ಪ್ರಾಣಿಗಳಿಗೆ ಹಾಲು ಬರುತ್ತಲ್ಲ, ಅದು ಮರಿಗೆ ಕೊಟ್ಟು ಮಮತೆಯಿಂದ ಕೊಟ್ಟು ಮಿಕ್ಕಿರೋ ಹಾಲನ್ನ ನಾವು ಕುಡಿದ್ರೆ ಯಾವ ರೋಗಗಳು ಬರಲ್ಲ. ಯಾಕಂದರೆ ನಾವು ಕುಡಿಯೋ ಹಕ್ಕು ಇದೆ, ಯಾಕಂದರೆ ಅದಕ್ಕೆ ಊಟ ಕೊಟ್ಟಿದ್ದೀವಿ. ಅಂತರ ಅದು ಬಾರ್ಟರ್ ಸಿಸ್ಟಮ್ ಥರ ಅದು ಕೊಡುತ್ತೆ, ಮಾಲೀಕನಿಗೆ ಪ್ರೀತಿಯಿಂದ ಕೊಡುತ್ತೆ. ಅದೇ ಅಲ್ವ ತಿರುಪತಿ ಕತೆ, ಅದು ಹೋಗಿ ಹುತ್ತದಲ್ಲಿ ಹಾಲು ಕೊಡ್ತಾ ಇತ್ತು ದಣಿಗೆ ಅಂತ. ಹೀಗೆ ಈ ಆಹಾರದ ಸೇವನೆಯಿಂದಲೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನಿಮಗೆಲ್ಲ ತಿಳಿಸಲಾಗಿದೆ, ಇದನ್ನು ಭಯಮುಕ್ತರಾಗಿ ಫೇಸ್ ಮಾಡಿ. ಮನೇಲಿ ಯಾರಿಗೆ ಬಂದರೂ ಹಾಮಿ ಕೊಡಿ, ನಾನಿದ್ದೀನಿ, ನೀವು ನಿಮ್ಮ ಕಷ್ಟಗಳು ನನಗೆ ಬರಲಿ ಅನ್ನೋ ಭಾವನೆ ನೀವು ನೋಡಿ. ಆವಾಗ ಮನೆಯವರೆಲ್ಲ ಧೈರ್ಯವಾಗಿರ್ತಾರೆ, ಮತ್ತು ನಿಧಾನಕ್ಕೆ ಅವ್ರಿಗೂ ಧೈರ್ಯ ಕಲಿಸಿ, ಹೇಗೆ ಬದುಕಬೇಕು ಅಂತ ಕಲಿಸಿ. ಇದನ್ನು ನೀವೆಲ್ಲ ಮಾಡಿಬಿಟ್ರೆ ಮತ್ತು ಯಾವ ವೈರಸ್ಗೂ ನೀವು ಅಂಜಬೇಕಾಗಿಲ್ಲ, ಹಾಗಂತ ವೈರಸ್ನ ನಿಂದಿಸಬೇಕಾಗಿಲ್ಲ, ಮತ್ತು ವೈರಸ್ ಹೆಸರಲ್ಲಿ ಜೋಕ್ಸ್ ಮಾಡ್ತಾ ಇದ್ದೀರಿ ಅದು ಸರಿಯಲ್ಲ ಅಂತ ಅನಿಸುತ್ತೆ ಅಹೋರಾತ್ರನಿಗೆ. ಆ್ಯಕ್ಚುಲಿ ವೈರಸ್ ತುಂಬ ಸೆನ್ಸಿಟಿವ್ ಜೀವಿಗಳವು. ವೈರಸ್ ಹೆಸರಲ್ಲಿ ಜೋಕ್ಸ್ ಮಾಡಿ ವಾಟ್ಸಪ್ಪಲ್ಲಿ ತಮಾಷೆ ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಯಾವುದೇ ವೈರಸ್ನ ಅಮ್ಮ ಅಂತ ಗೌರವಿಸಿದ್ದೀವಿ, ಮಾತೆ ಅಂತ ಗೌರವಿಸಿದ್ದೀವಿ, ಮಾರಿ ಅಂತ ಗೌರವಿಸಿದ್ದೀವಿ, ದೇವಸ್ಥಾನಗಳು ಕಟ್ಟಿದ್ದೀವಿ. ಅವುಗಳನ್ನು ಗೌರವದಿಂದನೇ ಟ್ರೀಟ್ ಮಾಡೋದು ತುಂಬ ಒಳ್ಳೆಯದು. ತಮಾಷೆಗಳು ಮಾಡೋದು, ರೇಗಿಸೋದು, ಅದನ್ನು ಏಯ್ ನೀನೇನು ಮಾಡೋಕ್ಕಾಗುತ್ತೆ, ನಮ್ಮ ಭಾರತ ದೇಶನ ಅಲ್ಲಾಡ್ಸೋಕ್ಕೂ ಆಗಲ್ಲ, ಇಂಥವೆಲ್ಲ ನೀವು ಮಾತಾಡಬಾರ್ದು. ನಮ್ಮ ಪ್ರತಿಯೊಂದು ಭಾವನೆಯ ಜೇನು ಹುಳುಗಳಿಗೆ ಅರ್ಥ ಆಗುತ್ತೆ, ಇನ್ನು ವೈರಸ್ಗೆ ಅರ್ಥಾಗಲ್ವಾ? ನಮ್ಮ ಭಾರತವನ್ನು ಪೂರ್ವಕಾಲದಿಂದಲೂ ಎಲ್ಲ ಮಹಾಮಾರಿ ಕಾಯಿಲೆಗಳು ಮುಟ್ಟಿ ಮುಟ್ಟದ ಹಾಗೆ ಮುಟ್ಕೊಂಡು ಹೋಗಿದೆ. ಬೇರೆ ದೇಶಗಳನ್ನು ಬಾಧಿಸಿದಷ್ಟು ನಮ್ಮ ದೇಶ ಬಾಧಿಸಲಿಲ್ಲ. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಹಿಟ್ಲರ್ ಮಾಡಿದ ಮಾರಣ ಹೋಮ ನಮ್ಮ ದೇಶದಲ್ಲಿ ಯಾವತ್ತೂ ಅಷ್ಟೊಂದಾಗಿಲ್ಲ, ಆಗಿರೋದು ಅಜ್ಞಾನದಿಂದ ಆಗಿದೆ. ನಮ್ಮ ದೇಶದಲ್ಲಿ ಅಹಂಕಾರ ದುರಹಂಕಾರ ಮೆರೆದು ಧರ್ಮವನ್ನು ಮರೆತ ದಿನಗಳೆಲ್ಲ ಮಾರಣ ಹೋಮಗಳಾಗಿದೆ, ಇಲ್ಲ ಅಂತ ಹೇಳಲಿಲ್ಲ. ನಾವು ಧಾರ್ಮಿಕರಾಗಿ ಯಾವುದೇ ಧರ್ಮದವರಾಗಿರಿ, ಆ ಧರ್ಮ ಈ ಧರ್ಮ ಅನ್ನೋದನ್ನು ಬಿಟ್ಟು ನಿಮ್ಮ ನಿಮ್ಮ ಧರ್ಮನ ನೀವು ಗೌರವಿಸಿಕೊಂಡು, ಇನ್ನೊಂದು ಧರ್ಮನ ಗೌರವಿಸಿಕೊಂಡು, ನಿಮ್ಮ ನಿಮ್ಮ ಧರ್ಮಗಳನ್ನು ಪ್ರೀತಿಸಿಕೊಂಡು ಹೋದರೆ ಯಾವ ಮಾರಿ ಈ ಮಾರಿ ಹೋಗಲಿ, ನಾವು ಏನು ದೊಡ್ಡ ವ್ಯಕ್ತಿಗಳಪ್ಪ. ಇವಾಗ ಸಿಗರೆಟ್ ಸ್ಮೋಕಿಂಗ್ ಮಾರ್ಟಾಲಿಟಿ ರೇಟ್ ಗೊತ್ತಾ ನಿಮಗೆ? ಮಾವಾ ತಿನ್ನೋದು, ಜರ್ದ ತಿನ್ನೋದು, ಸಿಗರೆಟ್ ಸ್ಮೋಕಿಂಗ್ ಮಾರ್ಟಾಲಿಟಿ ರೇಟ್ 28-30 ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ಯಾಕೆ ಮೀಡಿಯಾದವರು ಪ್ರಚಾರ ಮಾಡ್ತಿಲ್ಲ, ರಜೆಗಳು ಘೋಷಣೆ ಮಾಡ್ತಿಲ್ಲ, ಶಾಲೆ ರಜೆ ಡಿಕ್ಲೇರ್ ಮಾಡ್ತಿಲ್ಲ? ಯಾರು ಸಿಗರೆಟ್ಸ್ ಎತ್ತಾರೋ ಅವ್ರ ಮಕ್ಕಳಿಗೆ ಶಾಲೆಯಲ್ಲಿ ಅಡ್ಮಿಷನ್ ಕೊಡಬೇಡಿ, ಯಾಕಂದರೆ ಅದರಿಂದ ಪ್ಯಾಸಿವ್ ಸ್ಮೋಕಿಂಗು ಆಗ್ತಾ ಇದೆ. ಆ ಸಿಗರೆಟ್ ಸ್ಮೋಕಿಂಗ್ ಇದೆಯಲ್ಲ, ಅದು ಈ ಕರೋನಾಗಿಂತ ಡೇಂಜರಸ್ ಆಗಿ ಕೊಲ್ತಾ ಇದೆ. ನಮ್ಮ ರೋಡ್ ಆಕ್ಸಿಡೆಂಟ್ಸು ಮಾರ್ಟಾಲಿಟಿ ರೇಟು 30% ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ಯಾಕೆ ನಾವು ರೆಸ್ಪಾನ್ಸ್ ಮಾಡ್ತಿಲ್ಲ, ನ್ಯೂಸಲ್ಲಿ ಭಯ ಬೀಳಿಸ್ತಿಲ್ಲ? ಯಾಕೆಂದರೆ ನಮಗೆ ಆಟಗಳು, ಜೀವನದ ಜೊತೆ ಆಟಗಳು ಆಡ್ತಾಯಿದ್ರು, ಪ್ರತಿಯೊಬ್ಬರಲ್ಲೂ ಈ ಗೌರವ ಇಲ್ಲ. ಆ್ಯಕ್ಚುಲಿ ಯಾವುದಕ್ಕೆ ಅಂಜಬೇಕು ಅದಕ್ಕೆ ಅಂಜುತ್ತಾ ಇಲ್ಲ, ಯಾವುದಕ್ಕೆ ಅಂಜಬಾರದು ಅದಕ್ಕೆ ಅಂಜುತ್ತಾ ಇದ್ದ ತುಂಬ ಅಸಹ್ಯ ಆಗೋಗಿದೆ ನಮ್ಮ ಜೀವನ. ಈ ರೀತಿ ಬೇಡ. ಇದನ್ನು ನೋಡಿದವರಲ್ಲಿ ಅಹೋರಾತ್ರನ ಮನವಿ, ಈ ಮಾರಿಯನ್ನು, ಈ ಮಾತೆಯನ್ನು, ಈ ತಾಯಿಯನ್ನು, ಈ ಅಮ್ಮನನ್ನು ನಾವು ಗೌರವದಿಂದ ಬೀಳ್ಕೊಡೋಣ. ಬಂದು ಹೋಗಲಿ,
ನಾವು ಮರ್ಯಾದೆಯಿಂದ ಎದೆ ಎತ್ತಿ ನಿಂತ್ಕೊಳ್ಳೋಣ. ನನ್ನಲ್ಲಿ ದೋಷವಿದ್ರೆ ಬಾಮ್ಮ, ಇವರೆಲ್ಲರನ್ನೂ ಬಿಡೋದಾದರೆ ನಾನು ಸಿದ್ಧ ಇದ್ದೀನಿ, ಈ ರೀತಿ ಮಾತುಗಳು ಆಡಬೇಕು. ತುಂಬ ಅದೇ ಹತ್ತುಬಿಡುತ್ತೆ. ಅಷ್ಟಿಲ್ಲದೆ ದೇವರುಗಳು ಮಾಡಿಬಿಟ್ರ ಸಿಡುಬನ್ನ ಗದಗಲಮ್ಮ 7 ದಿನ ಕರೆಕ್ಟಾಗಿ ಹೊಟ್ಟೋಗ್ತಾ ಇತ್ತು. ಬೇವಿನ ನೀರು ಇಟ್ಟುಬಿಟ್ಟು ಆರತಿ ಮಾಡಿಬಿಟ್ಟು ದೇವರಿಗೆ ದಿನ ಪ್ರಾರ್ಥನೆ ಮಾಡಿ ಮಗುಗೆ ಒಂದೊಂದು ಕೆನ್ನೆ ಇಷ್ಟಿಷ್ಟು ದಪ್ಪ ಊದ್ಕೊಳ್ಳೋದು. ತಾಯಿ ಯಾವ ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ. ನಮಗೆಲ್ಲ ನೆನಪಿದೆ, ನಮ್ಮ ತಾಯಿ ಏನಾದರೂ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ನೀನು ಅದು ಮಾಡಿಬಿಟ್ಟು ಕರ್ಕೊಂಡು ಬಮ್ಮ ಅಂತಿದ್ರು ಡಾಕ್ಟ್ರು. ಆಯಿತು ಆಯಿತು ಡಾಕ್ಟ್ರೆ, ಅದನ್ನು ಮಾಡಿದ್ದೀವಿ ಅಂತ ಹೇಳೋರು. ಇಲ್ಲ, ಆ ಡಾಕ್ಟ್ರಿಗೆ ಗೊತ್ತಿತ್ತು ಅದಕ್ಕೆ ಮೆಡಿಸಿನ್ ಇಲ್ಲ ಅಂತ. ಅದಕ್ಕೆ ಮೆಡಿಸಿನ್ ಇರಲಿಲ್ಲ, ಅದಕ್ಕೆ ಮೆಡಿಸಿನ್ ಇದೆ ಬೇವು. ಹೀಗೆ ಹೀರೋಯಿಸಮ್ ಆಗಿ ಫೇಸ್ ಮಾಡಿ. ನನಗೊಂದು ವೇಳೆ ನೆಗಡಿ ಬಂದರೆ ನಾನು ಮಾತ್ರ ಗ್ಲೌಸ್ ಹಾಕ್ಕೋಬೇಕು, ನೆಗಡಿ ಇಲ್ಲದೇ ಇರೋರು ಯಾಕೆ ಹಾಕ್ಕೋಬೇಕು? ಎಲ್ಲರೂ ಗ್ಲೌಸ್ ಹಾಕ್ಕೊಳ್ಳೋದು ಅದು ಹೇಳಿತನದ ಲಕ್ಷಣ ಥರ ಕಾಣುತ್ತೆ, ಅದೊಂದು ಸ್ಟೈಲ್ ಆಗಬಾರ್ದು. ಇನ್ನೊಂದು, ನಾವು ಮಕ್ಕಳ ಜೊತೆ ಅಹೋರಾತ್ರ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಹುಲಿ ಬರುತ್ತೆ ಅಂತ ಇಟ್ಕೊಳ್ಳಿ, ಇವನೇ ಓಡಿಬಿಟ್ರೆ ಮಕ್ಕಳೆಷ್ಟು ಗಾಬರಿ ಆಗ್ತಾರೆ. ನೀವೆಲ್ಲ ಬಚ್ಚಿಟ್ಕೊಳ್ರು, ಮತ್ತೆ ನಾನು ಎಷ್ಟೇ ಕಷ್ಟ ಬರಲಿ ಮಕ್ಕಳಿಗೆ, ನೀವು ಸೇಫ್ ಆಗ್ರು ಮತ್ತೆ ನಾನು ಅನ್ನೋ ಗುಣ ನಿಮ್ಮಲ್ಲಿ ಬರಬೇಕು. ನಿಮ್ಮ ಮನೆಯವರಿಗೆಲ್ಲ ನೀವೆಲ್ಲ ಸೇಫ್ ಆಗಿ ಫಸ್ಟು, ನಾನು ಮತ್ತೆ ಇಂಥ ಅವ್ರನ್ನ ದೇವರು ಲೋಕ ಗೌರವಿಸುತ್ತೆ. ಇದನ್ನು ಕಲ್ತ್ಕೊಂಬೇಡ. ಇದೇ ಕೃಷ್ಣ ಕಲಿಸಿದ್ದು. ಪರಹಿತ 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 ಪರಮಾಣು ನೋಡಿ, ಪರಮಾಣುಗೆ ಎಷ್ಟು ಶಕ್ತಿ ಇರುತ್ತೋ ಪರಹಿತ ಬಯಸುವವ್ರಿಗೆ ಅಷ್ಟು ಶಕ್ತಿ ಇರುತ್ತೆ. ಸ್ವಹಿತ ಸ್ವಾರ್ಥ ಸ್ವಹಿತ, ನನ್ನನ್ನು ಫಸ್ಟ್ ಸೇಫ್ ಮಾಡಿಕೊಂಡಾಗ ಪ್ರಾಣಿಗಿಂತ ಅಸಹ್ಯ ಅಲ್ವಾ ನಾವು? ಸ್ವಹಿತ ಇಷ್ಟಪಡಲ್ಲ ದೇವರು, ಪರಹಿತ ಇಷ್ಟಪಡ್ತಾರೆ. ಇನ್ನೊಬ್ಬರನ್ನ ಸೇಫ್ ಮಾಡಿದವನು ತಾನು ಸೇಫ್ ಆಗ್ತಾನೆ, ಅವನು ಸೇಫ್ ಆಗ್ತಾನೆ. ನನ್ನನ್ನು ಸೇಫ್ ಮಾಡ್ಕೊಂಡೋದಕ್ಕೆ ಹೋದಾಗ ಇಬ್ಬರೂ ಪ್ರಾಬ್ಲಮ್ ಆಗಿಬಿಡ್ತಾರೆ. ನಾವು ಜೀವನದಲ್ಲಿ ಮೊಟ್ಟ ಮೊದಲು ಗಳಿಸಬೇಕಾಗಿರೋ ಐಶ್ವರ್ಯ ಇನ್ನೊಬ್ಬರನ್ನ ಸೇಫ್ಟಿ ಮೊದಲು ನೋಡಬೇಕು, ನಮ್ಮ ಸೇಫ್ಟಿ ಅಲ್ಲ. ಆವಾಗ ನಮ್ಮ ಸೇಫ್ಟಿ ದೇವರು ನೋಡ್ತಾರೆ, ನಾವು ಇನ್ನೊಬ್ಬರ ಸೇಫ್ಟಿ ನೋಡಿದಾಗ ನಮ್ಮ ಸೇಫ್ಟಿ ದೇವರು ನೋಡ್ತಾರೆ. ನಾವು ನಮ್ಮ ಸೇಫ್ಟಿ ನೋಡಿಕೊಂಡಾಗ ದೇವರು ಓಕೆ ನಿನ್ನ ಸೇಫ್ಟಿ ನೀನು ಮಾಡ್ಕೊಳ್ಳೋ, ನಾನು ಇನ್ನೊಬ್ಬರನ್ನ ಸೇಫ್ ಮಾಡ್ತೀನಿ ಅಂತಾನೆ. ಹೀಗಪ್ಪಿ ಜೀವನ. ದಯವಿಟ್ಟು ಈ ವೈರಸ್ಸನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದನೂ ಗೌರವಿಸಿ, ಕರೆಕ್ಟಾಗಿ ಡಾಕ್ಟರ್ಸ್ ಇನ್ಫಾರ್ಮೇಷನ್ ನೋಡಿ. ಡಾಕ್ಟರ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೆಲ್ಲ ಹೇಳಿದ್ದಾರೆ, ಯಾರಿಗೆ ಅನಾರೋಗ್ಯ ಬಂದರೆ ಅವರು ಮಾತ್ರ ಗ್ಲೌಸ್ ಹಾಕ್ಕೊಳ್ಳಿ, ಎಲ್ಲರೂ ಬೇಡ ಅಂತ. ಇಲ್ಲಿ ಎಲ್ಲರೂ ಗ್ಲೌಸ್ ಹಾಕ್ಕೋತಾ ಇದ್ದಾರೆ, ಮಾಸ್ಕ್ ಹಾಕ್ಕೋತಾ ಇದ್ದಾರೆ. ಎಷ್ಟು ಹೀನ ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್! ನಾವು ಸೇಫ್ ಆಗಿಬಿಟ್ರೆ ಸಾಕು ಅನ್ನೋ ಭಾವನೆ ನೋಡಿ. ಇಷ್ಟೆಲ್ಲ ಮಾಡಿದ್ರೆ ಸಾಕು ಬಂಗಾರು, ನೀವೆಲ್ಲ ತುಂಬ ಎತ್ತರಕ್ಕೆ ಇರುತ್ತೆ. ನಮ್ಮಲ್ಲಿ ಹಳೆ ಬೇರಿದೆ, ವಿಜ್ಞಾನ ಹೊಸ ಚಿಗುರಿದೆ. ವಿಜ್ಞಾನದ ಹೊಸ ಚಿಗುರನ್ನು ಆ ಸನಾತನದ ಹಳೆ ಬೇರಿಗೆ ಮರ್ಜಿ ಮಾಡೋಣ. ಏನು ಹಳೆ ಬೇರು? ಇದನ್ನು ಭಯ ಬಿಡುವುದು, ಅಭಯದಿಂದ ನಡೆಯುವುದು, ಪರಹಿತ ಬಯಸುವುದು, ಮತ್ತು ಅಮ್ಮ ಅಂತ ಗೌರವಿಸುವುದು. ಮಾರಿ, ಯಾಕಂದ್ರೆ ದೇವರು ಯಾವುದು ನಮಗೆ ಅರಿವಾಗುವುದಿಲ್ವೋ ದೇವರು ಕಳಿಸಿದ್ದು ಅಂತ. ಊರ್ಧ್ವದಿಂದ ಮೇಲಿಂದ ಬರುತ್ತೆ ಅಂತ. ಕೋಟೆಗೆ ಎಲ್ಲ ರಾಜರು ಕೋಟೆ ಕಟ್ತಾಯಿದ್ರು, 7 ಸುತ್ತಿನ ಕೋಟೆ. ಮೇಲ್ಗಡೆ ಮಾತ್ರ ಯಾವ ಡೋರ್ ಇರಲಿಲ್ಲ, ಮೇಲ್ಗಡೆ ದೇವರು ಬರೋಕ್ಕೆ ಸಾಧ್ಯ ಅಷ್ಟೇ. 7 ಕೋಟೆನ ಆರಾಮಾಗಿ ದಾಟಿಬಿಡುತ್ತೆ ವೈರಸ್ಸು. ಹಾಗಾಗಿ ಅವ್ರು ಏನು ಮಾಡಿದ್ರು, ಯಾವುದು ಮೇಲಿಂದ ಬರುತ್ತೋ ಅದು ದೇವರು ಕಳುಹಿಸಿದ ವಸ್ತು. ನಮ್ಮಲ್ಲಿರೋ ಪಾಪಗಳನ್ನು ಕೊಲ್ಲಲು ಕಳಿಸಿದೆ, ನಾವು ಪಾಪಗಳಿಂದ ಮುಕ್ತ ಆದರೆ ಅದು ಏನೂ ಮಾಡೋದಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಥಿಯರಿ. ಆಸೆ ಜಾಸ್ತಿ ಇದ್ದವರಿಗೆ ತೊಂದರೆ ಆಗುತ್ತೆ. ನಿಮಗೆ ಇದು ಗೊತ್ತಾ, ಈ ಕ್ಯಾನ್ಸರು ನೀವು ಬೇಕಾದ್ರೆ ಗೂಗಲ್ ಮಾಡಿ, ಹೈಯೆಸ್ಟ್ ಕ್ಯಾನ್ಸರ್ ಯಾವ ಹ್ಯಾಬಿಟಿಂದ ಬರುತ್ತೆ ಅನ್ನೋದರಲ್ಲಿ. ಸಿಗರೇಟಿಂದ ಬರುತ್ತೆ, ತಂಬಾಕು ಮತ್ತು ಬ್ಯಾಡ್ ಹ್ಯಾಬಿಟು, ಡ್ರಿಂಕ್ಸ್ ಎಲ್ಲದರಿಂದ ಎಷ್ಟೆಷ್ಟು ಬರುತ್ತೆ ಗೊತ್ತಿಲ್ಲ. ಆದರೆ ಕೋಪ ಜಾಸ್ತಿ ಇರೋರಿಗೆ ಹೈಯೆಸ್ಟ್ ಬರುತ್ತಂತೆ ಕ್ಯಾನ್ಸರು. ಕೋಪ ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ ಆಸೆ ಜಾಸ್ತಿ ಇರೋರಿಗಿರುತ್ತೆ. ಯಾರಿಗೆ ಆಸೆ ಜಾಸ್ತಿ ಇರುತ್ತೋ ಅವ್ರಿಗೆಲ್ಲ ಕೋಪ ಇರುತ್ತೆ. ಅಯ್ಯೋ ಇಲ್ಲ ಸರ್, ನನಗೆ ಆಸೆನೇ ಇಲ್ಲ, ಕೋಪ ಬರುತ್ತೆ. ಯಾಕಂದರೆ ದೇಶಭಕ್ತಿನೂ ಆಸೆನೇ,
ಅಂದರೆ ನನ್ನ ಮನೆ ಸ್ವಚ್ಛವಾಗಿರಬೇಕು ಅನ್ನೋದು ಆಸೆನೇ, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದನ್ನು ಆಸೆ, ಮಗ ಚೆನ್ನಾಗಿ ಓದಬೇಕು ಅನ್ನೋದು ಆಸೆ. ಅವಾಗ ಕೋಪ ಬರುತ್ತಲ್ಲ ಅವನು ಓದ್ತಾ ಇಲ್ಲ ಅಂತ. ವೆರಿ ಡೇಂಜರಸ್. ಆಸೆನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟದ ಕೆಲಸ. ಇಷ್ಟು ತಿಳ್ಕೊಂಬಿಟ್ರೆ ಸಾಕಪ್ಪಿ, ಇನ್ನು ಹೆಚ್ಚಿಗೆ ಮಾತಾಡೋದು ಬೇಡ. ಏನಾದರೂ ಜ್ಞಾಪಕ ಬಂದರೆ ಹೇಳ್ತೀನಿ, ನೀವೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದರೆ ನೋಡೋಣ ರೀ ಏನೋ ಪ್ರಶ್ನೆಗಳಿದೆ. ಲಾಸ್ಟ್ ಪ್ರಶ್ನೆಗಳನ್ನು ನೋಡ್ಬೇಡ. ಬಿಗಿನಿಂಗಿಂದ ಕರೋನಾ. ನಮಸ್ತೆ, ನಾನು ನಮ್ಮ ವಿಚಾರಧಾರೆ ಅಭಿಮಾನಿ ಜಾನ್, ಜಾನಿ ದೀಪ್ ಸ್ವಾಮಿ ಸಾಧನೆ ಆದಿಲಿ ಯಾರೂ ಪ್ರಶ್ನೆಗಳು ಕೇಳಿಲ್ಲ ಬಿಡಿ, ಒಳ್ಳೇದಾಯ್ತು. ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಭರವಸೆ ಚೇತನ, ವೀಣಾ ಶ್ರೀನಿವಾಸ್ ನಾಟ್ ಕಮಿಂಗ್. ಏನು ನಾಟ್ ಕಮಿಂಗು? ಕೃಷ್ಣ ಅವರು, ಗುರುಭ್ಯೋ ನಮಃ. ಕರೋನಾ ರೋಗಕ್ಕೆ ಮುಖ್ಯ ಕಾರಣ ಪ್ರಾಣಿಗಳ ಶಾಪ ಅಲ್ಲ, ಅನೇಕ. ಭಗವದ್ಗೀತೆಯನ್ನು ಕ್ರಮವಾಗಿ ಕಲಿಯಬೇಕು ನಾವು. ನಮಸ್ತೆ. ನಮ್ಮ ಗ್ರಾಮ ದೇವತೆ ಗಂಗಮ್ಮನಿಗೆ ನಮಿಸಿ, ಎದುರುಗಡೆ ಇರುವ ಗೊಡ್ಡಮ್ಮನಿಗೆ ಮೊಸರು ಹಾಕಿ ತಂಪು ಮಾಡುತ್ತಾಯಿ ಎಂದು ನಾವು ಕೇಳುತ್ತೇವೆ. ವಿ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ಫ್ರಮ್ ಚೈಲ್ಡ್ಹುಡ್. ನೋಡಿ ಎಷ್ಟು ಚೆನ್ನಾಗಿದೆ ಅವ್ರು ಹೇಳಿದ್ದು. ನಾನು ನಿಮ್ಮನ್ನು ಒಮ್ಮೆ ಭೇಟಿಯಾಗಬೇಕಾಗಿ ದಯವಿಟ್ಟು ಸಹಕರಿಸಿ. ನನ್ನ ಮೊಬೈಲ್ ನಂಬರ್ ನಿಮ್ಮ ಸತ್ಯಾಸತ್ಯತೆ ಮಾಹಿತಿಯನ್ನು ನೀಡುತ್ತಿರುವ ಹೃದಯಪೂರ್ವಕ ಕೃತಜ್ಞತೆ. ಥ್ಯಾಂಕ್ ಯು ಸರ್. ಮಾಹಿತಿಯೊಂದಿಗಿನ ಅಮೃತ ವಿವರಣೆ, ಅದ್ಭುತ ವಿವರಣೆ ಸರ್. ಶರಣಪ್ಪ ಕರಡಿ ಕೆರಡಿ ತುಂಬ ಒಳ್ಳೆಯ ಕವಿ ಇವರು. ಆಹಾ, ಸರ್ಕಾರ ಗುರುತಿಸಬೇಕು ಈ ಕವಿನ. ಗ್ರಾಮ್ಯ ಕವಿ ಶರಣಪ್ಪ ಕರಡಿ, ರಾಯಚೂರಿನಲ್ಲಿರುವಂತಹ ಗ್ರಾಮ್ಯ ಕವಿ. ಇದನ್ನು ಗುರುತಿಸಬೇಕು ಸರ್ಕಾರ ದಯವಿಟ್ಟು, ಯಾಕಂದರೆ ಅತಿ ಸುಂದರವಾದ ಆಧ್ಯಾತ್ಮ ಚಿಂತನೆಗಳನ್ನು ಸಹಜ ಹಳ್ಳಿಯ ಶೈಲಿಯಲ್ಲಿ ಹೇಳ್ತೇ ಇದು. ತುಂಬ ಒಳ್ಳೆ ವ್ಯಕ್ತಿ. ವಿಡಿಯೋಗಳಿಂದಲೇ ಅರ್ಧ ತಲೆನೋವು ಗುರುಗಳೇ. ಮೀಡಿಯೋಗಳಿಂದನಾ ವಿಡಿಯೋಗಳಿಂದನ? ಇಬ್ಬೋಲನಾ? ಓಕೆ, ಇಬ್ಬೋಲಾ, ಕರೆಕ್ಟ್. ಸೂಪರ್, ತುಂಬ ಚೆನ್ನಾಗಿ ಧೈರ್ಯ ತುಂಬುತ್ತೀರಿ, ಒಳ್ಳೆ ತಿಳುವಳಿಕೆ ಕೂಡ ಕೊಡ್ತೀರಿ. ಅಹೋರಾತ್ರ ಅಣ್ಣಾಜಿ, ನಿಮ್ಮ ಮಾತು ವಿಷಯ ವಿಚಾರ ಕೇಳ್ತಾನೆ ಇರಬೇಕು ಅನ್ಸುತ್ತೆ, ತುಂಬ ಖುಷಿಯಾಗ್ತದೆ. ಸೂಪರ್, ತುಂಬ ತುಂಬ ಧನ್ಯವಾದಗಳು. ನೈಸ್ ಮೆಸೇಜ್ ಸರ್. ಸುವರ್ಣ ಪಿ ಕೆ, ಸುವರ್ಣ ನವೀನ್ ನಾಯ್ಕ್ ಅನುವೇದಿತ, ತುಂಬ ಒಳ್ಳೆ ಮೆಸೇಜ್, ಥ್ಯಾಂಕ್ಸ್ ಸರ್. ಸಂಜು ಎಸ್ ಎ, ಗುಡ್ ಮೆಸೇಜ್. ಸತ್ಯ ಸರ್, ನಾವೇನು ಪ್ರಕೃತಿ ಕೊಡುತ್ತೇವೋ ತಿರುಗಿಸಿ ವಾಪಸ್ ನಮಗೆ ಪ್ರಕೃತಿ ಅದನ್ನೇ ಕೊಡುತ್ತದೆ ಗುರುಗಳೇ. ರವಿ ರವಿ, ನಾವು ಪ್ರಕೃತಿ ಕ್ರಿಮಿ ಆದಾಗ ಅದು ಕ್ರಿಮಿನಾಶಕ ಕರೋನಾ ಸಿಂಪಡಿಸಿದೆ ಅಷ್ಟೇ. ಅಯ್ಯೋ, ಇದೊಂದು ಹೇಳಬೇಕು. ಇನ್ನೊಂದು ಕ್ರಿಮಿ, ಕ್ರಿಮಿಗಳು ಗಿಡಕ್ಕೆ ಬಂದಾಗ ಗಿಡ ಸತ್ತೋಗುತ್ತೆ ನೋಡಿದ್ರ, ಅಂದರೆ ಔಷಧಿಗೆ ಡೇಂಜರಸ್ ಕ್ರಿಮಿ ಅಲ್ವಾ. ಯಾವುದು ಗಿಡ ಔಷಧಿಯೋ ಆ ಔಷಧಿಗೆ ಡ್ಯಾಮೇಜ್ ಮಾಡೋವಂಥದ್ದು ಕ್ರಿಮಿ, ದೇವರು ಕಳಿಸ್ಕೊಟ್ಟಿರೋದು. ಅದಕ್ಕೆ ಕ್ರಿಮಿನಾಶಕ ಅಂತ ಹೊಡಿತಾರೆ. ಆದರೆ ಬೇವನ್ನು ಮಾತ್ರ ಈ ಕ್ರಿಮಿಗಳು ಮುಟ್ಟೋಕ್ಕಾಗಲ್ಲ. ಈ ಕ್ರಿಮಿನ ಹೇಗೆ ನಾವು, ಹಾಗಾದರೆ ನಾವು ತಿಂತಾ ಇದ್ದೀವಿ ಹೇಗೆ? ಸಸ್ಯಾಹಾರ ತಿಂದರು ಯಾಕೆ ಈ ವೈರಸ್ ಬರ್ತಾ ಇದೆ ಅಂದರೆ, ಇಮ್ಯುನಿಟಿ ಯಾಕೆ ಮುದುಕರಿಗೆ ಬರ್ತಾ ಇಲ್ಲ, ಮಕ್ಕಳಿಗೆ ಬರ್ತಾ ಇಲ್ಲ ಅಂದರೆ, ಇದನ್ನು ತಿಳ್ಕೊಬೇಕು ನೀವು. ಇದು ಕ್ರಿಮಿಗಳ ಒಂದು ಸಂತತಿಗೆ ಸೇರಿರೋದು ಇದು. ಇದಕ್ಕೆ ನಾವು ತುಂಬ ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್, ಅದಕ್ಕೆ ದೇವ್ರಿಗೆ ಒಪ್ಪಿಸ್ಬಿಟ್ಟಿರೋದು. ಅಮ್ಮ, ನೀನು ಕೊಂದರೆ ಕೊಂದ ಹಾಗೆ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಹೇಳಿದ್ದು. ಅಷ್ಟು ಇದು ಭಯ ಬಿಡೋದೊಂದೇ, ಪ್ರೀತಿಯಿಂದ ನಿಮ್ಮನ್ನು ಭೇಟಿ ಮಾಡಬೇಕು ದಯವಿಟ್ಟು. ನಾನು ನಮಸ್ಕಾರ ಅಣ್ಣ. ಸೂಪರ್ ವಿನುತರೆಡ್ಡಿ, ಶ್ರೀಧರ್ ಶ್ರಾಫ್, ಲಹರಿ ಹರೀಶ್, ಪ್ರತಿಭಾ ನಾಥ್, ಏನೋ ಸೂರಜ್ ಗುಲ್ಡು, ಇವನೊಬ್ಬ ಕರ್ನಾಟಕದ ಮುಂದಿನ ಪೀಳಿಗೆಯ ಒಳ್ಳೆಯ ಬರಹಗಾರ ಆಗ್ತಾನೆ, ಸೂರಜ್ ಬಿ ನಾರಾಯಣ್ ಅಂತ. ಇವಾಗ ಇನ್ನೂ ಮೊನ್ನೆ 10th
95% ತೊಗೊಂಡು ಪಾಸಾದ. ಆದರೆ ಇವನ ವೀಕ್ನೆಸ್ಸೇ ಕನ್ನಡ, ಇವನು ಓದದೇ ಇರೋ ಬುಕ್ಕೇ ಇಲ್ಲ ಕನ್ನಡ. ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಬುಕ್ಕು ಓದ್ಬಿಟ್ಟಿದ್ದಾನೆ. ಎಕ್ಸಾಮ್ ನಾಳೆ ಇದ್ದಾಗಲೂ ಇವಾಗ ನಾವೆಲ್ಲ ಓದ್ಕೊಂಡು ಹೋಗ್ತಾನೆ. ಇವನು ತುಂಬ ಒಳ್ಳೆ ಮಾನ್ಯ ಪಡೆದಂಥ ಮುಂದಿನ ಜ್ಞಾನಪೀಠ ತಗೊಳ್ಳೋವಂಥ ಯೋಗ್ಯತೆ ಇರುವಂಥ ಹುಡುಗ ಇವನು. ದೇವ್ರು ನೋಡಿ ಎಂತ ಅವ್ರನ್ನ ಪರಿಚಯ ಮಾಡಿಸ್ತಾರೆ. ಹೇಮಂತ್ ಕುಮಾರ್, ವಿಜ್ಞಾನಕ್ಕೆ ಮೀರಿದ ವಿಚಾರ ಅಣ್ಣ. ಥ್ಯಾಂಕ್ ಯು ಅಪ್ಪಿ ಜಟ್ಟಿ. ಹೇಮಂತ್ ಕುಮಾರು ಜಟ್ಟಿ, ಗಂಗಾಧರ್ ಗಂಗು, ಜ್ಞಾನೇಶ್ವರಿ ಅಮ್ಮ, ನಮ್ಮ ದೇಶದ ಮಣ್ಣು ಗಾಳಿ ಜಲವೇ ಒಂದು ಔಷಧಿ. ಹೌದು, ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಅಂತ ಹೇಳಿದ್ದಾರೆ ನೋಡಿ ಬಂಕಿಮಚಂದ್ರರು. ಸಾರಿ ಸರ್, ಐ ವಿಲ್ ಮೀಟ್ ಯು ಸರ್. ಅಯ್ಯೋ, ಎಷ್ಟೊಂದು ಮೆಸೇಜಸ್ ಇದೆ. COVID-19 ಬರೋಕ್ಕೆ ಸರಿಯಾದ ಕಾರಣ ಹೇಳಿ. ಅಲ್ಲಪ್ಪಿ, ದೇವರ ಹೆಜ್ಜೆನ ಕಂಡಿಡಿಯೋಕ್ಕಾಗುತ್ತೇನೋ ಗುಳ್ಳು ಉಮೇಶ? ನಾವೇನಾದ್ರೂ ದೇವ್ರೇನೋ ಅಸಹ್ಯ ಆಗುತ್ತೆ ಆ ರೀತಿ ಭವಿಷ್ಯ ಜ್ಯೋತಿಷ್ಯಗಳು ಮಾತಾಡೋಕ್ಕೆ. 72 ಶಾಸ್ತ್ರಗಳು ಹೇಳುತ್ತೆ 72 ಬರುತ್ತಂತೆ ಅಂಥದ್ದು. 30 ಬಂದಿತ್ತಲ್ಲೋ ಪ್ಲೇಗು, 72 ಬರುತ್ತೆ, 36 ಏರುತ್ತೆ, 36 ಇಳಿಯುತ್ತೆ, ಮತ್ತೆ ಇರೋಕ್ಕಾಗಲ್ಲ. ನಮ್ಮ ಅದೃಷ್ಟ ಬೇಸಿಗೆ ಟೈಮಲ್ಲಿ ಬಂದಿದೆ, ಹಾಗಾಗಿ ಸ್ವಲ್ಪ ಕಡಿಮೆ ಎಫೆಕ್ಟ್ ಇರುತ್ತೆ ಭಾರತ ದೇಶದ ಮೇಲೆ. ನೋಡೋ, ಅಜ್ಞಾನದಿಂದ ಭವಿಷ್ಯ ಮಾತಾಡೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ಭವಿಷ್ಯ ಗೊತ್ತಿರೋರು ಯಾರೂ ಮಾತಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹೇಗೆ ಅಂದರೆ, ಕ್ವಶನ್ ಪೇಪರ್ ಡಿಸೈನ್ ಮಾಡಿರೋ ಟೀಚರು ಹೇಗೆ ಕ್ವಶನ್ಗಳನ್ನು ಲೀಕ್ ಮಾಡೋದಿಲ್ವೋ, ಜ್ಯೋತಿಷ್ಯ ಗೊತ್ತಿರೋನು ಯಾವತ್ತೂ ಜ್ಯೋತಿಷ್ಯವನ್ನು ಲೀಕ್ ಮಾಡೋದಿಲ್ಲ. ಅವನು ಏ ಓದ್ಕೊಳ್ರೋ, ಈ ಚಾಪ್ಟರ್ ಓದ್ಕೊಳ್ರೋ, ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ವಿನಃ ಟೀಚರು ಇದೇ ಬರುತ್ತೆ ಅಂತ ಹೇಳಿದ್ದಾನೆ ಅಂದರೆ ಅವನು ಹೋದಂಗೆ ಅವನು ಜೈಲಿಗೆ ಹೋಗ್ತಾನೆ. ಹಂಗೆ ದೇವ ರಹಸ್ಯ ಇದು, ಅದು ದೇಶ ರಹಸ್ಯ ಕ್ವಶನ್ ಪೇಪರ್ ಆದರೆ ಜ್ಯೋತಿಷ್ಯ ಅನ್ನೋದು ದೇವ ರಹಸ್ಯ. ತಿಳಿದವರು ಹೇಳೋದಿಲ್ಲ, ಹೇಳಿದವ್ರಿಗೆ ತಿಳಿದಿಲ್ಲ ಅಂತ. ನಿಮ್ಗೆ ಯಾರಾದರೂ ಜ್ಯೋತಿಷ್ಯ ಹಿಂಗಾಗುತ್ತೆ, ಇಷ್ಟೇ ಜನ ಗೆಲ್ತಾರೆ, ಹಿಂಗೆ ಮಾಡ್ತಾರೆ, ಇದನ್ನು ಹೇಳ್ತಾ ಇಲ್ಲ ಅಂದರೆ ಅವನಿಗೇನು ತಿಳಿದಿಲ್ಲ ಅಂತ. ಟಿ ವಿಗಳಲ್ಲಿ ಅವರು ಇವರು ಹೇಳ್ತಾರಲ್ಲ, ನಾನು ಹೇಳಿದ್ದೆ ಬಂತು ಈ ಬೀಮಾರು, ನಾನು ಹೇಳಿದ್ದೆ ಮಳೆ ಬಂತು, ನಾನು ಹೇಳಿದ್ದೆ ಹಿಂಗಾಗುತ್ತೆ ಅಂತ, ಹಂಗೆ ಆಯಿತು, ನಾನು ಹೇಳಿದ್ದೆ ಏರೋಪ್ಲೇನ್ ಆಕ್ಸಿಡೆಂಟ್ ಆಗುತ್ತೆ ಅಂತ. ಯಾರ್ರಿ ನೀವು? ಬೊಗಳೋರಿಗೆ ತಿಳಿದಿಲ್ಲ, ತಿಳಿದವರು ಬೊಗಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ಬೇಡ ಬಂಗಾರು ಅಂತ. ದೇವರಹಸ್ಯಗಳಿಗೆ ಕೈ ಹಾಕೋದು ಬೇಡ. ನಿಮ್ಗೆ ಗೊತ್ತಾ, ಕಾಡಿನಲ್ಲಿ ಆನೆಗೆ ಕಾಡ್ಗಿಚ್ಚು ಯಾವಾಗ ಬರುತ್ತೆ ಅಂತ ಗೊತ್ತಿರುತ್ತೆ. ಕಾಡ್ಗಿಚ್ಚು ಬಂದರೆ ಎಲ್ಲೋಗಿ ಬಚ್ಚಿಟ್ಕೋಬೇಕು ಅಂತ ಗೊತ್ತಿರುತ್ತೆ. ಜೈನ ಫಿಲಾಸಫಿ ಇದನ್ನು ಹೇಳುತ್ತೆ. ನೀವು ಕಾಡಿಂದ ಮತ್ತೆ ಡಿಸ್ಕವರಿ ನೋಡಿದಾಗ ಇದೆಲ್ಲ ಹೌದಲ್ಲ ನಿಜ ಅನ್ನಿಸ್ಬಿಡ್ತು ಅಹೋರಾತ್ರನಿಗೆ. ಯಾಕಂದರೆ ಕಾಡ್ಗಿಚ್ಚು ಬಂದ ತಕ್ಷಣ ಸೇಫ್ ಪ್ಲೇಸ್ಗೆ ಹೋಗ್ಬಿಡುತ್ತೆ ಆನೆಗಳು. ಅದಕ್ಕೆ ಎಲ್ಲ ಪ್ರಾಣಿಗಳು ವೈರತ್ವ ಮರೆತು ಬಿಡುತ್ತೆ ಅವಾಗ. ಹುಲಿ ಜಿಂಕೆ ಅಂತ ತಿನ್ನಲ್ಲ, ಮೊಲ ಅಂತ ತಿನ್ನಲ್ಲ, ಈ ಸಿಂಹ ಏನು ತಿನ್ನೋದಿಲ್ಲ, ಸಿಂಹ ಎಲ್ಲವನ್ನ ಉಪವಾಸ. ಎಲ್ಲ ಪ್ರಾಣಿಗಳು ಸೇಫ್ ಝೋನ್ ಆನೆನ ಫಾಲೋ ಮಾಡುತ್ತೆ, ಒಂದು ಇನ್ನೊಂದನ್ನು ಕೊಲ್ಲೋದಿಲ್ಲ, ಸೇಫಾಗಿ ಹೋಗಿ ಆ ಜಾಗದಲ್ಲಿರುತ್ತೆ, ಆನೆ ಹಿಂದೆನೇ ಇರುತ್ತಲ್ಲ. ಹಂಗೆ ತಿಳಿದವರು ನಮಗೆ ಗೈಡ್ ಆಗ್ಬೋದಷ್ಟೆ. ವೆನ್ ಇಟ್ಸ್ ಆಲ್ ಎಂಡ್ ಗುರುಗಳೇ, ಅದೇ ಬಂಗಾರು. ಶಾಸ್ತ್ರಗಳ ಪ್ರಕಾರ 72 ಅದಕ್ಕಿಂತ ಜಾಸ್ತಿ ಯಾವ ವೈರಸ್ಸು ಉಳಿಯೋದಕ್ಕಾಗೋದಿಲ್ಲ. ಅದಕ್ಕೆ ಅದೇನಾಗ್ತಿತ್ತು, ಪ್ಲೇಗು ಆ ಟೈಮಲ್ಲಿ ವೇವ್ ಥರ ಹೋಗ್ತಿತ್ತು, ಒಂದು ಊರು ಬಿಟ್ಟರೆ ಮತ್ತೆ ಆ ಊರಿಗೆ ಬರ್ತಿರಲಿಲ್ಲ, ಬಿಟ್ಟು ಊರಿಗೆ ಬರ್ತಿರಲಿಲ್ಲ. ಅದೇನೋ, ಅದು ಏನು ಶಕ್ತಿನೋ ಗೊತ್ತಿಲ್ಲ, ಇಮ್ಯುನಿಟಿನೋ ಏನೋ ಗೊತ್ತಿಲ್ಲ. ಅದನ್ನೇ ಸಾವರ್ಕರ್ ಅವರು ಹೇಳೋದು, ತಾನು ಒಂದು ಕಡೆ ಪ್ಲೇಗ್ ಜಯಿಸಿಬಿಟ್ರೆ ಮತ್ತೆ ಪ್ಲೇಗ್ ಬರ್ತಿರಲಿಲ್ಲ ಅವರಿಗೆ. ಅದು ಮೋಸ್ಟ್ಲಿ ಹೇಳ್ತಾರೆ, ನನಗೊಂದು ಕಡೆ ಬಂದಿರಬೇಕು, ಅದನ್ನು ಗೆದ್ದುಬಿಟ್ಟಿರಬೇಕು, ಮತ್ತೆ ಬರೋದಿಲ್ಲ. ಕಾಲ್ರ ಒಂದು ಕಡೆ ಒಂದು ಸಲ ಕಾಲ್ರ ಬಂದು ಗೆದ್ದವನಿಗೆ ಮತ್ತೆ ಕಾಲ್ರ ಬರೋದಿಲ್ಲ. ಹಂಗೆ ಒಂದು ಊರು ಕಾಲ್ರ ಗೆದ್ದಿದೆ ಅಂದರೆ ಅಲ್ಲಿ ಬರಲ್ಲ. ಇವಾಗ ಚೈನಾ ಗೆದ್ದಿದೆ ಅಂತ ಇಟ್ಕೊ, ಮತ್ತೆ ಅಲ್ಲಿ ಹೋಗೋದಿಲ್ಲ. ಅದು ಏನು ಸಿಸ್ಟಮ್ ಅಲ್ಲ ಇದೆಲ್ಲ, ಇಂಥ ಕ್ವಶನ್ಸ್ ಯಾಕು? ನಾ ನಿನ್ನ ಪ್ರಶ್ನೆಗೆ ಒಂದು ಒಳ್ಳೆ ಉತ್ತರ ಹೇಳ್ತಾನೆ ಅಹೋರಾತ್ರ ರಂಜಿತ್ ಗೌಡ. ವೆನ್ ಇಟ್ ಆಲ್ ಎಂಡ್ಸ್, ವೆನ್ ಯು ಎಂಡ್ ಯುವರ್ ಮಿಸ್ಟೇಕ್ಸ್, ವೆನ್ ಯು ಎಂಡ್, ನಾಟ್ ಯು ಅಂದರೆ ನೀನಲ್ಲ, ಮನುಷ್ಯ ಮನುಷ್ಯ, ನೀನು ತಪ್ಪು ಮಾಡುವುದು ಬಿಟ್ಟಾಗ ಪ್ರಕೃತಿ ತಪ್ಪು ಮಾಡುವುದನ್ನು ಬಿಡುತ್ತದೆ. ಅಹೋರಾತ್ರ.